ವೀಕ್ಷಕರೇ, ಕಸ್ತೂರಬಾ ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಚಿಂತನ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರನ್ನೂ ಕೂಡ ಸ್ವಾಗತಿಸ್ತಾ ಇದ್ದೇನೆ. ಕ್ಯಾನ್ಸರ್ನಲ್ಲಿ ಸ್ಕ್ರೀನಿಂಗ್ ಮಾಡುವಂಥ ಕ್ರಮಗಳೇನು, ಈ ಕ್ಯಾನ್ಸರ್ ಅಂದರೆ ಏನು, ಇದನ್ನು ಸ್ಕ್ರೀನಿಂಗನ್ನು ಹೇಗೆ ಮಾಡ್ತಾರೆ, ಇದ್ರ ಬಗ್ಗೆ ಎಲ್ಲ ತಿಳಿಸಿಕೊಡಲಿಕ್ಕೆ ಇವತ್ತು ನಮ್ಮ ಅತಿಥಿಗಳಾಗಿ ಡಾಕ್ಟರ್ ಕೃಷ್ಣ ಶರಣ್ ಅವರಿದ್ದಾರೆ. ಇವರು ಪ್ರೊಫೆಸರ್ ಆ್ಯಂಡ್ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ರೇಡಿಯೋಥೆರಪಿ. ಸೊ ಬನ್ನಿ, ಪ್ರಥಮವಾಗಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾನೆ. ನಮಸ್ಕಾರ. ಹೆಚ್ಚಿನದಾಗಿ ಯಾರನ್ನೇ ನೋಡಿದ್ರೂ ಕೂಡ ಅಥವಾ ಯಾರ ಹತ್ರ ಕೇಳಿದ್ರು ಕೂಡ ಕ್ಯಾನ್ಸರ್ ಅಂತ ಹೇಳಿದ ಕೂಡಲೇ ಒಂಥರ ಭಯ ಬೀಳ್ತಾರೆ. ಆ ಶಬ್ದವೇ ಒಂದು ರೀತಿಯಲ್ಲಿ ಭಯ ಭೀತಗೊಳ್ತದೆ. ಈ ಕ್ಯಾನ್ಸರ್ ಅನ್ನೋದು ಅನ್ನುವಂಥದ್ದು ಯಾಕೆ ಅಷ್ಟೊಂದು ಡೇಂಜರಸ್? ಕ್ಯಾನ್ಸರ್, ನೀವು ಹೇಳಿದಾಗೆ ಕ್ಯಾನ್ಸರ್ ಅಂತ ಹೇಳುವುದಕ್ಕೆ ಬಹಳಷ್ಟು ಅಂದರೆ ಜನರಲ್ಲಿ ಹೆದರಿಕೆ ಉಂಟು. ಈಗ ಕೆಲವು ಟ್ಯಾಬು ಅಂತ ಹೇಳ್ತೇವೆ ನಾವು, ಉದಾಹರಣೆಗೆ ಈಗ ಏಡ್ಸ್ಗೆ, ಏಡ್ಸ್ಗೆ ಒಂದು ಹೆದರಿಕೆ, ಭಯ ಭೀತಿ ಇದ್ದಾಗೆ ಹೆಸರಿಗೆ ಭಯ ಅಂತ. ಸಾವಿರಾರು ವರ್ಷದಿಂದ ನೀವು ನೋಡಿದ್ರೆ ಇದು ಹೊಸ ಕಾಯಿಲೆ ಏನಲ್ಲ ಕ್ಯಾನ್ಸರ್ ಅಂತ ಹೇಳುವಂಥದ್ದು. ಸಾವಿರಾರು, 4,000 10,000 ವರ್ಷ ಹಿಂದೆ ಕೂಡ ನೀವು ನೋಡಿದರೆ ಕ್ಯಾನ್ಸರಲ್ಲಿ ಅನುಭವಿಸಿ ಅಂದರೆ ಕ್ಯಾನ್ಸರ್ವನ್ನು ಅನುಭವಿಸಿ ಅದರಿಂದ ತೀರಿಯೋದ ಇವರಿದ್ದಾರೆ, ಪೇಷಂಟ್ಸ್, ರೋಗಿಗಳು ಕೂಡ ಇದ್ದಾರೆ. ಬಟ್ ಈಗಿನ ಕಾಲದಲ್ಲಿ ಕ್ಯಾನ್ಸರ್ ಇನ್ನೂ ಹೆಚ್ಚೆಚ್ಚು ಕಾಮನ್ ಆಗ್ತಾ ಬಂದಿದೆ. ಬಿಕಾಸ್ ನಮ್ಮ ಲೈಫ್ ಸ್ಟೈಲ್ ಮತ್ತು ಈಗಿನ ಅಂದರೆ ಡೆವಲಪ್ಮೆಂಟ್ಸ್ನೊಟ್ಟಿಗೆ ನಮಗೆ ಅಂದರೆ ಜೀವನ, ನಮ್ಮ ಲೈಫ್ ಸ್ಪ್ಯಾನ್ ಜಾಸ್ತಿ ಉಂಟು ಈಗ, ಮತ್ತು ನಮ್ಮ ಲೈಫ್ ಸ್ಟೈಲ್ಸ್, ಈ ಕಾರಣಗಳಿಂದಾಗಿ ನಮಗೆ ಆ್ಯಕ್ಚುಲಿ ಈಗ ಕ್ಯಾನ್ಸರ್ ಸಾಕಷ್ಟು ಕಾಮನ್ ಆಗ್ತಾ ಬಂದಿದೆ. ಆ್ಯಂಡ್ ಕ್ಯಾನ್ಸರ್ ಡೇಂಜರಸ್ ಅಂತ ಹೇಳೋದಕ್ಕೆ ಕಾರಣ ಏನಂದರೆ, ಈಗ ಕ್ಯಾನ್ಸರ್ ಅಂತ ಹೇಳಿದ ಕೂಡಲೇ ಪ್ರತಿ ಪೇಷಂಟ್ ಯೋಚನೆ ಮಾಡೋದು ಸಾಯ್ತೇವೆ ಅಂತ, ಹೋಗ್ತೇವೆ ಅಂತ, ಉಳಿಯುವುದಿಲ್ಲ ಅಂತ. ಬಟ್ ಅದು ಕರೆಕ್ಟ್ ಅಲ್ಲ. ಆ್ಯಕ್ಚುಲಿ ನೀವು ಸುಮಾರಾಗಿ ನೋಡಿದರೆ ಈಗಿನ ಕಾಲದಲ್ಲಿ ಸಾಧಾರಣ 10 ಕ್ಯಾನ್ಸರ್ಸಲ್ಲಿ ಎವರೇಜ್ ಆಗಿ ಹೇಳೋದಾದರೆ 10ರಲ್ಲಿ 4ರಷ್ಟು ಕ್ಯಾನ್ಸರ್ ಗುಣ ಆಗ್ತದೆ ಅಂತ ಲೆಕ್ಕ. 6ರಷ್ಟು ಕ್ಯಾನ್ಸರ್ಗಳು ಗುಣ ಆಗೋದಿಲ್ಲ. ಸೊ ನೀವು ಎವರೇಜ್ ಆಗಿ ನೋಡಿದರೆ 30-40% ಅಷ್ಟು ಪೇಷಂಟ್ಗಳಿಗೆ ಕಾಯಿಲೆ ಗುಣ ಆಗ್ತದೆ ನೀವು ಎವರೇಜ್ ಆಗಿ ನೋಡಿದರೆ. ಬಟ್ ಅಷ್ಟು ಹೇಳಿ 60% ಅಷ್ಟು ಪೇಷಂಟ್ ಕಾಯಿಲೆಯಿಂದಾಗಿ ಇವೆಂಚುಲಿ ತೀರಿ ಹೋಗ್ತಾರೆ. ಅಂದರೆ ಮತ್ತದೇ ಆ ಒಂದು ಹೆದರಿಕೆಯಲ್ಲೇ ಅವರು ಇನ್ನೂ ಜಾಸ್ತಿ ಬಳಲ್ತಾರೆ ಅನಿಸ್ತದೆ. ಹೆದರಿಕೆ ಅಂದರೆ ನಿಮ್ಮದು ಮೇಜರ್ ಪ್ರಾಬ್ಲಮ್ ಎಂತ ಅಂದರೆ ಕ್ಯಾನ್ಸರ್ ಅದಕ್ಕೆ ಹರಡುವ ಗುಣ ಇರ್ತದೆ, ಹುಟ್ಟಿದಲ್ಲೇ ಇರುವುದಿಲ್ಲ, ಬೇರೆ ಕಡೆಗೆ ಹರಡಿ ಅಲ್ಲಿ ಬೆಳೆದು ಮತ್ತು ಅದರಿಂದಾಗಿ ನಿಮಗೆ ಆ್ಯಕ್ಚುಲಿ ಅದು ಬೆಳೆದಲ್ಲಿ ಬೇರೆ ಕಡೆ ಬೆಳೆದಲ್ಲಿ ಅದು ಫೇಲ್ಯೂರ್ ಅಂದರೆ ಆರ್ಗನ್ ಫೇಲ್ಯೂರ್ ಮಾಡುವ ಸಾಧ್ಯತೆ ಉಂಟು. ಉದಾಹರಣೆಗೆ ಈಗ ಶ್ವಾಸಕೋಶಕ್ಕೆ, ಈಗ ಎದೆಯಲ್ಲಿರುವ ಕಾಯಿಲೆ ಶ್ವಾಸಕೋಶಕ್ಕೆ ಹರಡಿದರೆ ಶ್ವಾಸಕೋಶದಲ್ಲಿ ಗೆಡ್ಡೆ ಬೆಳೆದು 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 ಲಾಸ್ಟಿಗೆ ಶ್ವಾಸಕೋಶದಲ್ಲಿ ಉಸಿರಾಟದ ಕೆಲಸ ಆಗೋದಿಲ್ಲ ಆ್ಯಂಡ್ ಇವೆಂಚುಲಿ ಶ್ವಾಸಕೋಶ ಫೇಲ್ಯೂರ್ ಆಗ್ತದೆ. ಸೊ ಹೀಗೆ ಈ ಥರದಲ್ಲಿ ಬೇರೆ ಬೇರೆ ಆರ್ಗನ್ಸ್ಗೆ ಸ್ಪ್ರೆಡ್ ಆಗಿ ಆ ಕಾರಣದಿಂದಾಗಿ ಕ್ಯಾನ್ಸರಿಂದಾಗಿ ತೀರಿ ಹೋಗೋದು. ಸೊ ಸುಮಾರು ಕೇಸಸಲ್ಲಿ ಕ್ಯಾನ್ಸರ್ ನಿಮಗೆ ಗುಣ ಆಗುವ ಸಾಧ್ಯತೆ ಜಾಸ್ತಿ ಇರೋದು ಕಾಯಿಲೆ ಸಣ್ಣ ಇರುವಾಗ, ಕಾಯಿಲೆ ದೊಡ್ಡದಾದಾಗೆ ನಿಮಗೆ ಗುಣ ಆಗುವ ಸಾಧ್ಯತೆ ಕಮ್ಮಿ. ಆ್ಯಂಡ್ ಸುಮಾರು ಕ್ಯಾನ್ಸರ್ಸಲ್ಲಿ ನಿಮಗೆ ಅದು ಸಾಕಷ್ಟು ದೊಡ್ಡದಾಗಿರ್ತದೆ ಬರುವಾಗ, ಆ ಕಾರಣಕ್ಕೆ ಬೇಕಾಗಿ ನಿಮಗೆ ಕ್ಯಾನ್ಸರ್ ಸ್ವಲ್ಪ ಡೇಂಜರಸ್ ಇನ್ ಟರ್ಮ್ಸ್ ಆಫ್ ಅಂದರೆ ಅಷ್ಟು ಹೇಳಿ ಸಣ್ಣ ಕಾಯಿಲೆ ಇದ್ದರೆ ನಿಮಗೆ ಗುಣ ಆಗುವ ಸಾಧ್ಯತೆ ಸಾಕಷ್ಟು ಉಂಟು ಈಗ ಕೂಡ. ಓಕೆ ಓಕೆ ಅಂತ ಹೇಳಿದ್ರೆ ಈಗ 10ರಲ್ಲಿ 4 ಕ್ಯಾನ್ಸರನ್ನು ಗುಣ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಎವರೇಜ್ ಆಗಿ ನೀವು ನೋಡಿದರೆ ಹೌದು. ಅದು ಬೇರೆ ಅದಂದರೆ ಆಯಾ ಕ್ಯಾನ್ಸರ್ ಒಟ್ಟಿಗೆ ಹೋಗ್ತದೆ, ಆ ಕ್ಯಾನ್ಸರ್ನ ಸ್ಟೇಜ್ ಒಟ್ಟಿಗೆ ಹೋಗ್ತದೆ. ಸಣ್ಣ ಸ್ಟೇಜ್ನ ಕಾಯಿಲೆಗಳು ಯೂಶಲಿ ಗುಣ ಆಗುವ ಸಾಧ್ಯತೆ ಜಾಸ್ತಿ, ಕಾಯಿಲೆ ದೊಡ್ಡದಾದಾಗೆ ಗುಣ ಆಗುವ ಸಾಧ್ಯತೆ ಕಮ್ಮಿ. ಅದೇ ಥರದಲ್ಲಿ ಕೆಲವು ಕಾಯಿಲೆಗಳು ಬಹಳಷ್ಟು ಕೆಟ್ಟ ಗುಣದ ಕಾಯಿಲೆಗಳು, ಕೆಲವು ಕಾಯಿಲೆಗಳು ಅಷ್ಟು ಒಳ್ಳೆ ಅಂದರೆ ಒಳ್ಳೆ ಸಾಧಾರಣ ಒಳ್ಳೆ ಗುಣದ ಕಾಯಿಲೆಗಳಾಗಿ ಅಂದರೆ ಹೇಳ್ಬೋದು ನಾವು, ಅಂದರೆ ಗುಣ ಆಗುವ ಸಾಧ್ಯತೆ ಜಾಸ್ತಿ ಇರುವಂಥ ಕಾಯಿಲೆಗಳು. ಉದಾಹರಣೆಗೆ ಈಗ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಕ್ಯಾನ್ಸರ್ಸ್, ಲಂಗ್ ಕ್ಯಾನ್ಸರ್ಸ್, ದೇ ಆರ್ ವೆರಿ ವೆರಿ ಡೇಂಜರಸ್. ನೀವು ನೋಡಿದರೆ ಸಾಧಾರಣ ಒಂದು ಹೆಚ್ಚಿನ ಕ್ಯಾನ್ಸರ್ಸ್ ಪೇಷಂಟ್ಸ್ ಲಂಗ್ ಕ್ಯಾನ್ಸರ್ ಒಟ್ಟಿಗೆ ಬರುವಾಗ 3ನೇ ಸ್ಟೇಜ್ ಅಥವಾ 4ನೇ ಸ್ಟೇಜಲ್ಲಿರ್ತಾರೆ ಹೆಚ್ಚಿನ ಪೇಷಂಟ್ಸ್, 3ನೇ ಅಥವಾ 4ನೇ ಸ್ಟೇಜಲ್ಲಿ. ಆ್ಯಂಡ್ ಇವರಲ್ಲಿ ಗುಣ ಆಗುವ ಸಾಧ್ಯತೆ ಭಾರಿ ಕಮ್ಮಿ. ಆ್ಯಂಡ್ ಸುಮಾರಾಗಿ ನೀವು ನೋಡಿದರೆ ಉಳಿಯುವ ಸಾಧ್ಯತೆ 1-2 ವರ್ಷ ಅಷ್ಟೇ ಎವರೇಜ್ ಆಗಿ ನೀವು ನೋಡಿದರೆ. ವೇರಸ್ ಈಗ ನಿಮಗೆ ಕೆಲವು ಕ್ಯಾನ್ಸರ್ಸ್, ಉದಾಹರಣೆಗೆ ನಾನು ಜಸ್ಟ್ ಹೇಳೋದು, ಈಗ ನಮ್ಮ ಯುವರಾಜ್ ಸಿಂಗ್ ಈಗ ಆದಂತಹ ಕ್ಯಾನ್ಸರ್ ಜರ್ಮ್ ಸೆಲ್ ಟ್ಯೂಮರ್ ಅಂತ ಹೇಳ್ತೇವೆ, ಅಂಡಾಶಯಗಳಲ್ಲಿ ಅಥವಾ ಬೀಜಗಳಲ್ಲಿ ಬರುವಂಥ ಟೆಸ್ಟಿಕ್ಯುಲಾರ್ ಕ್ಯಾನ್ಸರ್ಸ್ ಅಂತ ಹೇಳ್ತೇವೆ, ಇದೆಲ್ಲ ಗುಣ ಆಗುವ ಸಾಧ್ಯತೆ ಬಹಳಷ್ಟು ಜಾಸ್ತಿ ಉಂಟು. ಅದು ಸಾಕಷ್ಟು ಮುಂದುವರೆದಿದ್ದ ಪೇಷಂಟ್ಗೆ ಕೂಡ 4ನೇ ಸ್ಟೇಜ್ ಇದ್ದರೂ ಸಹ, 4ನೇ ಸ್ಟೇಜ್ ಅಂತ ಹೇಳಿದರೆ ನಾನು ಅಂದರೆ ಸಾಕಷ್ಟು ಸ್ಪ್ರೆಡ್ ಆದಂಥ ಕ್ಯಾನ್ಸರ್ಸ್ ಕೂಡ ನಿಮಗೆ ಗುಣ ಆಗುವ ಸಾಧ್ಯತೆ ಉಂಟು. ಅದು ಆಯಾ ಕ್ಯಾನ್ಸರ್ನ ಗುಣದ ಮೇಲೆ ಹೋಗ್ತದೆ, ಡಿಪೆಂಡ್ ಆಗಿರ್ತದೆ. ಓಕೆ ಓಕೆ. ಈಗ ಫಸ್ಟ್ ಸ್ಟೇಜಲ್ಲಿ ಹುಡುಕ್ಲಿಕ್ಕೆ ಸಾಧ್ಯವ ಅಂತಂದರೆ ಕ್ಯಾನ್ಸರ್ ಒಂದು ಸ್ಟಾರ್ಟ್ ಆದ ಕೂಡಲೇ ಸ್ಟಾರ್ಟಿಂಗಲ್ಲಿ ಅದನ್ನು ಹುಡುಕ್ಲಿಕ್ಕೆ ಸಾಧ್ಯ ಆಗ್ತದ? ಇದು ಆ್ಯಕ್ಚುಲಿ ನೀವು ಕೇಳಿದ ಕ್ವಶನ್ ವೆರಿ ಜೆನ್ವಿನ್ ಮೇಡಮ್. ಇನ್ ದ ಸೆನ್ಸ್ ನಾ ಹೇಳಿದಾಗೆ ಹೆಚ್ಚಿನವರಿಗೆ ಕ್ಯಾನ್ಸರ್ ಉಂಟು ಅಂತ ಗೊತ್ತಾಗುವಾಗ ಅಂದರೆ ಅವರಿಗೆ ಆ ಕ್ಯಾನ್ಸರಿಂದಾಗಿ ಸಮಸ್ಯೆ ಬರುವಾಗ ಸಾಕಷ್ಟು ದೊಡ್ಡದಾಗಿರ್ತದೆ. ಉದಾಹರಣೆಗೆ ಈಗ ಶ್ವಾಸಕೋಶದಲ್ಲಿ ಸಣ್ಣ ಗೆಡ್ಡೆ ಇದ್ದರೆ
ಈಗ ನನಗೆ ನನ್ನಲ್ಲೇ ಇರ್ಬೋದು, ಈಗ ಒಳಗೆ ಈಗ ಶ್ವಾಸಕೋಶದಲ್ಲಿ ಒಂದು ಗೆಡ್ಡೆ ಇರ್ಬೋದು ಅಥವಾ ಅನ್ನನಾಳದಲ್ಲಿ ಒಂದು ಗೆಡ್ಡೆ ಇರ್ಬೋದು, ಆ ಗೆಡ್ಡೆಯಿಂದಾಗಿ ಅದು ಈಗ ಕ್ಯಾನ್ಸರ್ ಆಗಿದೆ, ಕ್ಯಾನ್ಸರ್ ಗೆಡ್ಡೆ ಆಗಿದ್ರೆ ಅದು ಕ್ರಮೇಣ ಬೆಳೀತಾ ಹೋಗ್ತದೆ ಸಮಯ ಹೋದಾಗೆ. ಆ್ಯಂಡ್ ನೀವು ಅದು ಸಾಕಷ್ಟು ಬೆಳೆದ ನಂತರ ಮಾತ್ರ ನಿಮಗೆ ಗೊತ್ತಾಗ್ಬೋದು ಅಷ್ಟೇ. ಅಂದರೆ ಅದರಿಂದಾಗಿ ಈಗ ಶ್ವಾಸಕೋಶದ ಗೆಡ್ಡೆಯಿಂದಾಗಿ ದಮ್ಮು ಕಟ್ಟುವುದಾಗಲಿ ಅಥವಾ ಕೆಮ್ಮು ಬರುವುದಾಗಲಿ ಅಥವಾ ವೆಯ್ಟ್ ಲಾಸ್ ಆಗೋದಾಗಲಿ, ಈ ಸಮಸ್ಯೆಗಳೆಲ್ಲ ಬರಲಿಕ್ಕೆ ಸಾಕಷ್ಟು ಬೆಳಿಬೇಕು. ಅದು ಸಣ್ಣ ಇರುವಾಗ ನಿಮಗೆ ಏನು ಯಾವುದೇ ಥರದಲ್ಲಿ ತೊಂದರೆ ಆಗೋದಿಲ್ಲ. ಓಕೆ, ಈಗ ಅನ್ನನಾಳದಲ್ಲಿ ಒಂದು ಗೆಡ್ಡೆ ಇದ್ದರೆ ಆ ಅನ್ನನಾಳದಲ್ಲಿರುವ ಗೆಡ್ಡೆ ನೀವು ಅಂದರೆ ಆಹಾರ ತಗೊಳ್ಳಿಕ್ಕೆ ಬ್ಲಾಕ್ ಮಾಡ್ಬೋದು, ಅದು ಆಹಾರ ತಗೊಳ್ಳಿಕ್ಕೆ ಕಷ್ಟ ಆಗ್ಬೋದು ಆ ಗೆಡ್ಡೆಯಿಂದಾಗಿ. ಬಟ್ ಅದು ಗೆಡ್ಡೆ ಸಾಕಷ್ಟು ದೊಡ್ಡದಾದ ಮೇಲೆ ಮಾತ್ರ ನಿಮಗೆ ಆ ಸಮಸ್ಯೆ ಬರೋದು. ಸಣ್ಣ ಚಿಕ್ಕ ಇರುವಾಗ ಗೊತ್ತಾಗೋದಿರೋದಿಲ್ಲ, ಗೊತ್ತಾಗೋದಿಲ್ಲ, ಯಾವುದೇ ಥರದಲ್ಲಿ ಸಮಸ್ಯೆ ಇಲ್ಲ ಇರುವುದಿಲ್ಲ. ಈ ಕಾರಣಕ್ಕೆ ಬೇಕಾಗಿ ನಿಮಗೆ ಅಂದರೆ ಸಣ್ಣ ಸ್ಟೇಜಲ್ಲಿ ಕಾಯಿಲೆ ಹುಡುಕೋದು ಸುಲಭ ಇಲ್ಲ. ಈಗ ಕೆಲವು ಉದಾಹರಣೆಗೆ ನಾನೀಗ ಧ್ವನಿ ಪೆಟ್ಟಿಗೆಗೆ ಸಂಬಂಧಪಟ್ಟ ಕ್ಯಾನ್ಸರ್, ಧ್ವನಿ ಪೆಟ್ಟಿಗೆಯಲ್ಲಿ ನಮಗೆ ಅಂದರೆ ನಮ್ಮ ಈಗ ಧ್ವನಿ ಉತ್ಪಾದನೆ ಆಗೋದು ವೋಕಲ್ ಕಾರ್ಡ್ಸ್ ಅಂತ ಹೇಳುವಂಥ ಇದರಲ್ಲಿ, ಧ್ವನಿ ಪೆಟ್ಟಿಗೆಯಲ್ಲಿ. ಆ್ಯಂಡ್ ಅಲ್ಲಿ ನಿಮಗೆ ಒಂದು ಸಣ್ಣ ಬಹಳಷ್ಟು ಚಿಕ್ಕ ಗುಳ್ಳೆ ಇದ್ದರೂ ಸಹ ನಿಮಗೆ ಸ್ವರದಲ್ಲಿ ಬಹಳಷ್ಟು ದೊಡ್ಡ ವ್ಯತ್ಯಾಸ ಆಗ್ತದೆ. ಸೊ ಧ್ವನಿ ಪೆಟ್ಟಿಗೆ ಕ್ಯಾನ್ಸರ್ಸ್ ಹೆಚ್ಚಾಗಿ ಬರೋದು ಸಣ್ಣ ಸ್ಟೇಜಲ್ಲಿ. ಯಾಕೆಂತ ಹೇಳಿದರೆ ಅಲ್ಲಿ ಪೇಷೆಂಟ್ಗೆ ಸ್ವರ ದೊಡ್ಡ ಥರದಲ್ಲಿ ವ್ಯತ್ಯಾಸ ಆಗಿದೆ, ಸ್ವರವೇ ಬರುವುದಿಲ್ಲ. ಈಗ ಜೋರು ಶೀತ ಆದರೆ ಯಾವ ಥರದಲ್ಲಿ ಸ್ವರ ಬರುವುದಿಲ್ವೋ ಅದೇ ಥರದಲ್ಲಿ ಸ್ವರವೇ ಬರುವುದಿಲ್ಲ ಪೇಷೆಂಟ್ಗೆ. ಸೊ ಪೇಷೆಂಟ್ ಬರ್ತಾರೆ, ಪೇಷೆಂಟ್ ಬಂದು ಪರೀಕ್ಷೆ ಮಾಡಿ ನೋಡುವಾಗ ಸಣ್ಣ ಗುಳ್ಳೆ ಉಂಟಷ್ಟೆ, ಕ್ಯಾನ್ಸರ್ ಅದು, ಬಟ್ ಸಾಕಷ್ಟು ಸಣ್ಣ ಉಂಟು. ಆ್ಯಂಡ್ ಆ ಪೇಷೆಂಟ್ಗೆ ಅದು ಸಣ್ಣ ಸ್ಟೇಜಲ್ಲಿ ಇದ್ದ ಕಾರಣ ಆ ಪೇಷೆಂಟ್ಗೆ ಗುಣ ಆಗುವ ಸಾಧ್ಯತೆ ಆಲ್ಮೋಸ್ಟ್ 10ರಲ್ಲಿ 9ಕ್ಕಿಂತ ಜಾಸ್ತಿ. ಹೆಚ್ಚಿನ ಪೇಷೆಂಟ್ಸಿಗೆ ಕಾಯಿಲೆ ಗುಣ ಆಗ್ತದೆ ವೋಕಲ್ ಕಾರ್ಡ್ ಕ್ಯಾನ್ಸರ್ಸ್ ಅರ್ಲಿ ಸ್ಟೇಜಲ್ಲಿ ಇರೋದು. ಸೇಮ್ ನೀವು ಹೆಂಗಸರಲ್ಲಿ ನೋಡಿದರೆ ಗರ್ಭಕೋಶದಲ್ಲಿ ಎಂಡೋಮೆಟ್ರಿಯಮ್ ಅಂತ ಬರ್ತದೆ, ಅಂದರೆ ಗರ್ಭಕೋಶದ ಒಳಗಿನ ಲೈನಿಂಗ್ ಇರ್ತದೆ ಎಂಡೋಮೆಟ್ರಿಯಮ್ ಅಂತ. ಎಂಡೋಮೆಟ್ರಿಯಮಲ್ಲಿ ಕ್ಯಾನ್ಸರ್ ಆದರೆ ಅದು ಕೂಡ ಹಾಗೆ ನಿಮಗೆ ಅಂದರೆ ಬಹಳಷ್ಟು ಸಣ್ಣ ಸ್ಟೇಜಲ್ಲಿ ಗೊತ್ತಾಗ್ತದೆ. ಚಿಕ್ಕ ಕ್ಯಾನ್ಸರಲ್ಲೇ ಬಹಳಷ್ಟು ಬ್ಲೀಡಿಂಗ್ ಆಗ್ತದೆ, ಸಡನ್ ಆಗಿ ಬ್ಲೀಡಿಂಗ್ ಆಗ್ತದೆ. ಎಲ್ಲ ಯೂಶ್ವಲಿ ಮೆನೋಪಾಸ್ ಆದ ಹೆಂಗಸರಲ್ಲಿ ಬರುವ ಕ್ಯಾನ್ಸರ್ ಇದು. ಆ್ಯಂಡ್ ಆ ಬ್ಲೀಡಿಂಗ್ ಅಂತ ಹೇಳಿದ ಕೂಡಲೇ ಅವ್ರು ತೋರಿಸ್ತಾರೆ, ಹೆದರಿ ತೋರಿಸಿ ನೋಡುವಾಗ ಆಕ್ಚುಲಿ ಅದು ಫಸ್ಟ್ ಸ್ಟೇಜಲ್ಲೇ ಇರ್ತದೆ, ಸಣ್ಣ ಸ್ಟೇಜಲ್ಲೇ ಇರ್ತದೆ. ಸೊ ಇದು ಕೆಲವು ಕ್ಯಾನ್ಸರ್ಸ್ ನಿಮಗೆ ಚಿಕ್ಕ ಸ್ಟೇಜಲ್ಲಿ ಬರ್ಬೋದು, ಬಟ್ ಹೆಚ್ಚಿನ ಕ್ಯಾನ್ಸರ್ಸ್ ನಿಮಗೆ ಸಾಕಷ್ಟು ದೊಡ್ಡದಾಗಿರುವಾಗಲೇ ಬರುವುದು. ಈಗ ಇದನ್ನು ಒಂದು ನೀವು ಹೇಳಿದಾಗ ಈಗ ಚಿಕ್ಕ ಸ್ಟೇಜ್ ಅಥವಾ ಅರ್ಲಿ ಸ್ಟೇಜಲ್ಲಿ ಗುರುತಿಸೋದ್ರಿಂದ ಏನು ಉಪಯೋಗ ಇದೆ ಅಂತ? ಅರ್ಲಿ ಸ್ಟೇಜಲ್ಲಿ ನೀವು ಈಗ ಕ್ಯಾನ್ಸರನ್ನು ಗುರುತಿಸಿದರೆ ನಿಮಗೆ ಎರಡು ಮುಖ್ಯ ಉಪಯೋಗಗಳು. ಒಂದು, ನಿಮಗೆ ಕಾಯಿಲೆ ಚಿಕ್ಕ ಇದ್ದಾಗೆ ನಿಮ್ಮ ಟ್ರೀಟ್ಮೆಂಟ್ ಕಮ್ಮಿ, ರಿಕ್ವೈರ್ಮೆಂಟ್ ಆಫ್ ಟ್ರೀಟ್ಮೆಂಟ್ ಪ್ರಾಬ್ಲಿ ಅಂದರೆ ಇದು ಅಟ್ ಲೀಸ್ಟ್ ಥಿಯರಿ. ಥಿಯರಿ ಎಲ್ಲ ಕ್ಯಾನ್ಸರ್ಸಲ್ಲಿ ಹೀಗೆ ಅಂತ ಯೋಚನೆ ಮಾಡಬೇಡಿ, ನಾನು ಜಸ್ಟ್ ಇಲ್ಲಿ ಜನರಲೈಸ್ ಮಾಡ್ತಾ ಇದ್ದೇನೆ. ಅದು ಆಯಾ ಕ್ಯಾನ್ಸರ್ಗೆ ಬೇರೆ ಬೇರೆ ಥರದಲ್ಲಿ ನಾವು ಅಪ್ರೋಚ್ ಮಾಡೋ ಸಾಧ್ಯತೆ ಉಂಟು, ಅದು ಆ ಕ್ಯಾನ್ಸರ್ನ ಮೇಲೆ ಹೋಗ್ತದೆ. ಬಟ್ ಅಷ್ಟು ಹೇಳಿ, ನೀವು ಕಾಯಿಲೆ ಚಿಕ್ಕ ಇದ್ದರೆ ಎರಡು ಉಪಯೋಗಗಳು. ಒಂದು, ನಿಮಗೆ ಸಣ್ಣ ಥರದಲ್ಲಿ ಟ್ರೀಟ್ಮೆಂಟ್ ಮಾಡ್ಬೋದು, ಸಣ್ಣ ಕಾಯಿಲೆ ಸಣ್ಣ ಟ್ರೀಟ್ಮೆಂಟ್. ಸೊ ಸಣ್ಣ ಟ್ರೀಟ್ಮೆಂಟ್ ಸಣ್ಣ ಆದಾಗ ನಿಮಗೆ ಅದರೊಟ್ಟಿಗೆ ಅಡಿಷನಲ್ ಬೆನಿಫಿಟ್, ನಿಮಗೆ ಉದಾಹರಣೆಗೆ ಸೈಡ್ ಎಫೆಕ್ಟ್ಸ್ ಕಮ್ಮಿ. ನೀವು ಟ್ರೀಟ್ಮೆಂಟನ್ನು ಸಣ್ಣ ಮಾಡಿದಾಗ, ಜಾಸ್ತಿ ಮಾಡಲಿಲ್ಲ ಅಂತ ಹೇಳಿದಾಗ ನಿಮ್ಮ ಸೈಡ್ ಎಫೆಕ್ಟ್ಸ್ ಕಮ್ಮಿ, ಆ್ಯಂಡ್ ಅದಕ್ಕೆ ಸಂಬಂಧಪಟ್ಟ ಖರ್ಚು ಕಮ್ಮಿ. ಸೊ ಇದು ನಿಮಗೆ ಪೊಟೆನ್ಷಿಯಲ್ ಬೆನಿಫಿಟ್ ಒಂದು. ಎರಡನೇ ಆ್ಯಂಡ್ ಪ್ರಾಬ್ಲಿ ಮೋರ್ ಇಂಪಾರ್ಟೆಂಟ್ ಬೆನಿಫಿಟ್ ವಿಲ್ ಬಿ ಇನ್ ಟರ್ಮ್ಸ್ ಆಫ್ ಗುಣ ಆಗುವ ಸಾಧ್ಯತೆ. ಚಿಕ್ಕ ಕಾಯಿಲೆಗಳು ಗುಣ ಆಗುವ ಸಾಧ್ಯತೆ ಜಾಸ್ತಿ, ಕಾಯಿಲೆ ದೊಡ್ಡದಾದಾಗ ಗುಣ ಆಗುವ ಸಾಧ್ಯತೆ ಕಮ್ಮಿ. ಸೊ ದೊಡ್ಡ ದೊಡ್ಡ ಕಾಯಿಲೆಗಳು ಗುಣ ಆಗುವ ಸಾಧ್ಯತೆ ಕಮ್ಮಿ ಆಗ್ತಾ ಹೋಗ್ತದೆ. ಅದು ಇದು ವಾಪಸ್ ನಾನು ಜನರಲೈಸ್ ಮಾಡ್ತಾ ಇದ್ದೇನೆ, ಇನ್ ದ ಸೆನ್ಸ್ ನಿಮಗೆ ಕೆಲವು ಕ್ಯಾನ್ಸರ್ಸ್ ಸಾಕಷ್ಟು ದೊಡ್ಡದಿದ್ದರೂ ಸಹ ಗುಣ ಆಗುವ ಸಾಧ್ಯತೆ ಉಂಟು, ಕೆಲವು ಕ್ಯಾನ್ಸರ್ಸ್ ಬಹಳ ಚಿಕ್ಕ ಇದ್ದರೂ ಸಹ ಗುಣ ಆಗದೇ ಇರುವ ಸಾಧ್ಯತೆ ಉಂಟು. ಆ್ಯಂಡ್ ಇಷ್ಟು ಮಾತ್ರ ಅಲ್ಲ, ಪ್ರತಿ ವ್ಯಕ್ತಿಯ ಕ್ಯಾನ್ಸರ್, ಪ್ರತಿ ಪೇಷೆಂಟಿನ ಕ್ಯಾನ್ಸರ್ ಬೇರೆ ಬೇರೆ. ಒಬ್ಬರ ಕ್ಯಾನ್ಸರ್ ಗುಣ ಆಯಿತು ಅಂತ ಹೇಳಿ ಇನ್ನೊಬ್ಬರ ಕ್ಯಾನ್ಸರ್ ಗುಣ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅಂದ್ರೆ ಅವರ ಒಂದು ಮೈಕಟ್ಟು ಅಥವಾ ಅವರ ಇದರ ಮೇಲೆ ಡಿಪೆಂಡ್ ಆಗುತ್ತೆ. ಹೇಗೆ ನಾವು ಬೇರೆ ಬೇರೆ ಥರ, ನಾನು ನಮ್ಮ ಪೇಷಂಟ್ಸ್ಗೆ ಯಾವಾಗಲೂ ಹೇಳ್ತಾ ಇರ್ತೇನೆ, ನನ್ನ ಪೇಷಂಟ್ಸ್ಗೆ ಬಂದಾಗ ಹೇಗೆ ನಾವೆಲ್ಲ ಬೇರೆ ಬೇರೆ ಥರ ಇದ್ದೇವೆ. ನಾವೀಗ ಮನುಷ್ಯರು ನೋಡಿದರೆ ಕೆಲವರು ಉದ್ದದವರು ಇದ್ದಾರೆ, ಕೆಲವರು ಗಿಡ್ಡ, ಕೆಲವರು ದಪ್ಪದವರು ಇದ್ದಾರೆ, ಕೆಲವರು ಸಪೂರ ಇರ್ತಾರೆ. ಸೊ ಅದು ಹೇಗೆ ನಾವು ಬೇರೆ ಬೇರೆ ಥರ ಇದ್ದೇವೆ, ನಾವೆಲ್ಲ ಮನುಷ್ಯರೇ ಬಟ್ ಸ್ಟಿಲ್ ನಾವು ಬೇರೆ ಬೇರೆ ಇದ್ದೇವೆ ಅಲ್ಲ. ಅದೇ ಟೈಪಲ್ಲಿ ಕ್ಯಾನ್ಸರ್ಸ್ ಕೂಡ ಬೇರೆ ಬೇರೆ. ನೀವು ಒಬ್ಬರ ಕ್ಯಾನ್ಸರ್ ಇನ್ನೊಬ್ಬರಿಗೆ ಹರಡುವ ಸಾಧ್ಯತೆ ಇಲ್ಲ, ಆ್ಯಂಡ್ ಒಬ್ಬರ ಕ್ಯಾನ್ಸರ್ ಇನ್ನೊಬ್ಬರ ಕ್ಯಾನ್ಸರ್ ಹಾಗೆ ಇರ್ತದೆ ಅಂತ ನಮಗೆ ಹೋಲಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂದ್ರೆ ಅವ್ರಿಗೆ ಗುಣ ಆಗ್ತದೆ ನನಗೂ ಕೂಡ ಗುಣ ಆಗಬಹುದು ಅಂತ ಸಾಧ್ಯವೇ ಇಲ್ಲ. ನಾವು ಅಂದರೆ ಕೆಲವು ಪೇಷಂಟ್ಸ್ ಆ್ಯಕ್ಚುಲಿ ಬಹಳಷ್ಟು ಸಣ್ಣ ಕಾಯಿಲೆಗಳು, ಗುಣ ಆಗುವ ಕಾಯಿಲೆಗಳು, ನಾವು ಗುಣ ಆಗ್ತದೆ ಅಂತ ಯೋಚನೆ ಮಾಡುವಂತಹ ಕ್ಯಾನ್ಸರ್ಸ್ ಅದು ಗುಣ ಆಗದೇ ಇರೋದುಂಟು. ಇನ್ನೊಂದು ಕಡೆಯಿಂದ ಬಹಳಷ್ಟು ದೊಡ್ಡ ಕಾಯಿಲೆಗಳು, ಇದು ಗುಣ ಆಗುವ ಸಾಧ್ಯತೆ ಇಲ್ಲ, 4ನೇ ಸ್ಟೇಜ್ನ ಕ್ಯಾನ್ಸರ್, ಎವರೇಜ್ ಸರ್ವೈವಲ್ 2 ವರ್ಷ 3 ವರ್ಷ ಅಂತ ಹೇಳಿದವರು, ಅಂತಹ ಪೇಷಂಟ್ಸ್ ಕೂಡ 15 ವರ್ಷ 20 ವರ್ಷ ಉಳಿಯೋ ಸಾಧ್ಯತೆ ಕೂಡ ಉಂಟು. ಸೊ ನಮಗೆ ಒಬ್ಬೊಬ್ಬರು ಪೇಷೆಂಟಿಗೆ
ನಾವು ಹೇಗೆ ಅಂದ್ರೆ ರಿಸಲ್ಟ್ ಹೇಗೆ ಬರ್ಬೋದು ಅಂತ ನಮಗೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಓಕೆ ಓಕೆ. ಹಾಂ ಹಾಂ. ಈಗ ಈ ಒಂದು ಕ್ಯಾನ್ಸರ್ ಅನ್ನು ಸ್ಕ್ರೀನಿಂಗ್ ಮಾಡಲಿಕ್ಕೆ ಯಾವುದಾದ್ರೂ ಸಿಂಪಲ್ ಟೆಸ್ಟ್ಗಳಿದೆಯಾ? ಅದೇ ನಾವೀಗ ಸ್ಕ್ರೀನಿಂಗ್ ಅಂತ ಹೇಳುವಂಥದ್ದು ಅದು ಆ ಕಾನ್ಸೆಪ್ಟ್ ನಾವು ಈಗ ನೀವು ಇದು ಮಾಡಿದ್ದಕ್ಕೆ ನಾವು ಇವತ್ತಿನ ಡಿಸ್ಕಷನ್ ಆ್ಯಕ್ಚುಲಿ ಸ್ಕ್ರೀನಿಂಗಿನ ಮೇಲೆ ಆಗಿರೋ ಕಾರಣ. ಸ್ಕ್ರೀನಿಂಗ್ ಅಂತ ಹೇಳೋದು ಏನು ಅಂದರೆ ನಿಮಗೆ ಕ್ಯಾನ್ಸರ್ ಇಂದಾಗಿ ತೊಂದರೆ ಬರುವ ಮುಂಚೆ ಕಂಡು ಹುಡುಕೋದು. ಓಕೆ ಓಕೆ. ಸೊ ಕ್ಯಾನ್ಸರಿಂದಾಗಿ ತೊಂದರೆ ಬರುವ ಮುಂಚೆ ಅಂದರೆ ಈಗ ನನಗೆ ಉದಾಹರಣೆಗೆ ಈಗ ನನಗೆ ಶ್ವಾಸಕೋಶದಲ್ಲಿ ಒಂದು ಗೆಡ್ಡೆ ಉಂಟು, ಆ ಗೆಡ್ಡೆ ಬೆಳೆದು ಅದರಿಂದಾಗಿ ನನಗೆ ಕೆಮ್ಮು ಬರುವ ಮುಂಚೆ ನಾನು ಅಂದರೆ ಅದರ ಕಂಡು ಹುಡುಕಿದ್ರೆ ನಾನು ಒಳ್ಳೆ ಥರದಲ್ಲಿ ಟ್ರೀಟ್ಮೆಂಟ್ ಮಾಡ್ಬೋದಾ ಅಂತ ಹೇಳುವ ಕಾನ್ಸೆಪ್ಟಲ್ಲಿ ಸ್ಕ್ರೀನ್ ಮಾಡೋದು. ಸ್ಕ್ರೀನ್ ಅಂದರೆ ಬೇಸಿಕಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ರೈಟೀರಿಯಾ ಸ್ಕ್ರೀನಿಂಗಿಗೆ. ಅವರು ಪೇಷಂಟ್ ಅಲ್ಲ, ನಾವು ಪೇಷಂಟ್ನ ಮೇಲೆ ಸ್ಕ್ರೀನ್ ಮಾಡೋದಲ್ಲ. ಪೇಷಂಟ್ ಅಂತ ಹೇಳೋದೇನು, ಏನು ತೊಂದರೆ ಇದ್ದು ವೈದ್ಯರ ಹತ್ರ ಬಂದವರು ಪೇಷಂಟ್, ತೊಂದರೆ ಇಲ್ಲದೇ ಇರೋರು. ಈಗ ನನಗೇನು ತೊಂದರೆ ಇಲ್ಲ ಬಟ್ ನನಗೆ ಕ್ಯಾನ್ಸರ್ ಉಂಟಾ ಅಂತ ಹೇಳಿ ಚೆಕ್ ಮಾಡೋದು ಅದು ಸ್ಕ್ರೀನಿಂಗ್. ಅಂದ್ರೆ ಏನೋ ಒಂದು ಸಂದರ್ಭದಲ್ಲಿ ಅನುಮಾನ ಬಂದು ಒಂದು ಅನುಮಾನ ಉಂಟು ಅಂತ ಅಲ್ಲ, ಆಕ್ಚುಲಿ ಉಂಟಾ ಇಲ್ವಾ ಅಂತ ಕ್ಲಾರಿಫೈ ಮಾಡಬೇಕಾಗಿ ನಾವು ಮಾಡುವಂತಹ ಟೆಸ್ಟ್ ಆಕ್ಚುಲಿ. ಸೊ ಯಾವುದೇ ತರದಲ್ಲಿ ಓ ನನಗೆ ಕ್ಯಾನ್ಸರ್ ಇರ್ಬೋದು ಅಂತ ಡೌಟ್ ಬಂದು ನಾವು ಟೆಸ್ಟ್ ಮಾಡೋದಕ್ಕೆ ಸ್ಕ್ರೀನಿಂಗ್ ಅಂತ ಹೇಳೋದಲ್ಲ. ಓಕೆ ಓಕೆ. ಜಸ್ಟ್ ಜನರಲ್ ಈಗ ನಾವು ಪಾಪ್ಯುಲೇಷನ್ ಅಲ್ಲಿ ಅಥವಾ ಇವರಲ್ಲಿ ಕಾಯಿಲೆ ಇರಬಹುದಾ ಅಂತ ಹೇಳುವ ಸಾಧ್ಯತೆ ನೋಡ್ಲಿಕ್ಕೆ ಬೇಕಾಗಿ ಸ್ಕ್ರೀನ್ ಮಾಡುದು. ಓಕೆ ಓಕೆ. ಸೊ ಸ್ಕ್ರೀನಿಂಗ್ ನೀವು ಕೇಳಿದ ಪ್ರಶ್ನೆಗೆ ಈಗ ಹೇಳುದಾದ್ರೆ ಈಗ ಸಿಂಪಲ್ ಆಗಿ ಯಾವುದು ಇದು ನನಗೆ ವೆರಿ ಫ್ರೀಕ್ವೆಂಟ್ ಆಗಿ ಸಿಕ್ಕುವಂತ ಕ್ವಶನ್ ಇದೆ ನನಗೆ ಅಂದ್ರೆ ಪೇಷಂಟ್ ರಿಲೇಟಿವ್ಸ್ ಒಟ್ಟಿಗೆ ಅಂದ್ರೆ ಪೇಷಂಟಿಗೆ ಆದಾಗ ಪೇಷಂಟ್ ನ ಮನೆಯವರಿಗೆ ಸಹಜ ಹೆದರಿಕೆ ಟೆನ್ಷನ್. ಈಗ ನನಗೆ ಉಂಟಾ ಕ್ಯಾನ್ಸರ್ ನಾನಂದ್ರೆ ನನಗೆ ಕೂಡ ನನಗೆ ಉಂಟಾ ಇಲ್ವಾ ಅಂತ ಹೇಗೆ ಗೊತ್ತಾಗ್ಬೋದು ಅಂತ. ಇದಕ್ಕೆ ಸಿಂಪಲ್ ಯಾವುದೇ ತರದಲ್ಲಿ ಒಂದು ಬ್ಲಡ್ ಟೆಸ್ಟ್ ಮಾಡಿ ನೋಡ್ಬೋದಾ ಅಥವಾ ಪರೀಕ್ಷೆ ಮಾಡಬಹುದಾ, ಜನರಲ್ ಹೆಲ್ತ್ ಚೆಕ್ಅಪ್ ಮಾಡಿ ನೋಡಬಹುದಾ ಅಂದ್ರೆ ಪೇಷಂಟ್ ನ ಪಾರ್ಟಿ ಅಂದ್ರೆ ಫ್ಯಾಮಿಲಿಯವರು. ಓಕೆ ಓಕೆ. ಅವರ ತಿಳುವಳಿಕೆಗೆ ಬೇಕಾಗಿ ಹೇಳ್ತಾರೆ ಬಿಕಾಸ್ ಅವರಿಗೆ ಹೆದರಿಕೆ ಅವರ ಪೇಷಂಟ್ ಗೆ ಆದಾಗ ಅವರಿಗೂ ಇರಬಹುದಾ ಅಂತ. ಸೊ ಸಿಂಪಲ್ ಟೆಸ್ಟ್ ಅಂತ ಏನಿಲ್ಲ ಮೇಡಮ್. ಈಗ ನಾನು ಅಂದ್ರೆ ನಿಮಗೆ ಉದಾಹರಣೆಗೆ ಒಂದು ಸಿಂಗಲ್ ಬ್ಲಡ್ ಟೆಸ್ಟ್ ಮಾಡಿ ನಿಮಗೆ ಯಾವುದೇ ತರದ ಇಡೀ ದೇಹದಲ್ಲಿ ಯಾವುದೇ ತರದ ಕ್ಯಾನ್ಸರ್ ಉಂಟಾ ಅಂತ ಹೇಳುವಂತ ಹುಡುಕುವಂತ ಟೆಸ್ಟ್ ಈಗಿನ ಕಾಲದಲ್ಲಿ ಈಗಿನ ತಿಳುವಳಿಕೆಯ ಪ್ರಕಾರ ಇಲ್ಲ. ಫ್ಯೂಚರ್ ಅಲ್ಲಿ ಬರಬಹುದು ಮೇಬಿ ಬಟ್ ಈಗ ಸದ್ಯಕ್ಕಿಲ್ಲ. ಓಕೆ ಓಕೆ. ಸ್ಪೆಸಿಫಿಕ್ ಟೆಸ್ಟ್ ಉಂಟು, ಉದಾಹರಣೆಗೆ ಕೆಲವು ಈಗ ಬ್ರೆಸ್ಟ್ ಕ್ಯಾನ್ಸರ್ಗೆ ಮ್ಯಾಮೋಗ್ರಫಿ ಸ್ಕ್ರೀನಿಂಗ್ ಮ್ಯಾಮೋಗ್ರಫಿ ಅಂತ ಮಾಡ್ತೇವೆ, ಅಥವಾ ಕರುಳಿಗೆ ಸಂಬಂಧಪಟ್ಟ ಕಾಯಿಲೆಗೆ ಕೊಲೊನೋಸ್ಕೋಪಿ ಅಥವಾ ಮೋಷನ್ ಅಲ್ಲಿ ಮಾಡುವಂಥ ಟೆಸ್ಟ್ ಫೀಕಲ್ ಬ್ಲಡ್ ಟೆಸ್ಟ್ ಅಂತ ಮಾಡ್ತೇವೆ. ಒಕಲ್ ಬ್ಲಡ್ ಅಂದರೆ ಕಣ್ಣಿಗೆ ಕಾಣಿಸೋದಿಲ್ಲ ಬಟ್ ಬ್ಲಡ್ ಉಂಟು ಅಂತ ಹೇಳಿ ಟೆಸ್ಟ್ ಮಾಡೋ ಕ್ರಮ ಉಂಟು. ಸೊ ಅಂಥದ್ದು ಬೇರೆ ಬೇರೆ ಥರದ ಟೆಸ್ಟ್ಗಳುಂಟು ಕೆಲವು ಕಾಯಿಲೆಗಳಿಗೆ, ಎಲ್ಲ ಕಾಯಿಲೆಗಳಿಗಲ್ಲ. ಓಕೆ. ಈಗ ಸ್ಕ್ರೀನಿಂಗಲ್ಲಿ ಯಾವ್ಯಾವ ಕ್ಯಾನ್ಸರ್ಗಳನ್ನು ಕಂಡುಹಿಡಿಬೋದು ಅಂತ. ಓಕೆ. ಸೊ ಸ್ಕ್ರೀನಿಂಗ್ ನಾ ಹೇಳಿದೆ, ಈಗ ಸ್ಕ್ರೀನಿಂಗ್ ಅಂತ ಹೇಳಿದ ಕೂಡಲೇ ವೆನ್ ವಿ ಥಿಂಕ್ ಅಬೌಟ್ ಇಟ್ ಅಲ್ಲ ಅಂದರೆ ಇಟ್ ಈಸ್ ಸಹಜ ದಟ್ ನಾವು ಈಗ ಪ್ರತಿ ಮನುಷ್ಯರು ಅಂದರೆ ವರ್ಷಕ್ಕೊಂದ್ಸಲ ಹೋಗಿ ಚೆಕಪ್ ಮಾಡಿ ರೆಗ್ಯುಲರ್ ಚೆಕಪ್ ಮಾಡಿ ಅದರಲ್ಲಿ ಒಂದೆಲ್ಲ ಎಲ್ಲ ಬಾಡಿ ಇಡೀ ಚೆಕಪ್ ಮಾಡಿ ಫುಲ್ ಬಾಡಿ ಚೆಕಪ್ ಅಂತ ಹೇಳ್ತೇವೆ, ಹಾಗೆ ಮಾಡಿ ನಾವು ಬೇಗ ಕಂಡು ಹುಡುಕಿದ್ರೆ ನಾವು ಒಳ್ಳೆ ಥರದಲ್ಲಿ ಟ್ರೀಟ್ಮೆಂಟ್ ಮಾಡ್ಬೋದು ಅಂತ ಹೇಳುವ ಕಾನ್ಸೆಪ್ಟಲ್ಲಿ ಅದು ಇಟ್ ಈಸ್ ಸಹಜ. ಅದು ನೀವು ನೋಡಿದರೆ ಇಟ್ ಈಸ್ ಆಬ್ವಿಯಸ್ ದಟ್ ಹಾಗೆ ಮಾಡಿದರೆ ಒಳ್ಳೆಯದು ಅಂತ. ಬಟ್ ಅಷ್ಟು ಹೇಳಿ ನಿಮಗೆ ಸ್ಕ್ರೀನಿಂಗಿಗೆ ಕೆಲವು ರಿಕ್ವೈರ್ಮೆಂಟ್ಸ್ ಬೇಕು. ಒಂದು ರಿಕ್ವೈರ್ಮೆಂಟ್ ನಿಮಗೆ ಉದಾಹರಣೆಗೆ ನಾ ಹೇಳೋದು, ಆ ಕ್ಯಾನ್ಸರ್ ಕಾಮನ್ ಇರಬೇಕು, ಸಾಧಾರಣ ಕಾಮನ್ ಇರಬೇಕು. ಉದಾಹರಣೆಗೆ ಈಗ ಶ್ವಾಸಕೋಶದ ಕ್ಯಾನ್ಸರ್ ಕಾಮನ್, ಅಥವಾ ಸ್ತನಕ್ಕೆ ಸಂಬಂಧಪಟ್ಟ ಕ್ಯಾನ್ಸರ್ಸ್ ಕಾಮನ್, ಕರುಳಿಗೆ ಸಂಬಂಧಪಟ್ಟ ಕ್ಯಾನ್ಸರ್ಸ್ ಕಾಮನ್, ಬಾಯಿ ಗಂಟಲಿಗೆ ಸಂಬಂಧಪಟ್ಟ ಕ್ಯಾನ್ಸರ್ಸ್ ಕಾಮನ್. ಇಂಥ ಕಾಮನ್ ಕ್ಯಾನ್ಸರ್ಸಲ್ಲಿ ಮಾಡೋದ್ರಲ್ಲಿ ಅರ್ಥ ಉಂಟು ನಾವು ಸ್ಕ್ರೀನಿಂಗ್. ಬಟ್ ಕಾಮನ್ ಇಲ್ಲದೆ ಇರೋ ಅಪರೂಪದಲ್ಲಿ ಬರುವಂತಹ ಕ್ಯಾನ್ಸರ್, ಈಗ ಉದಾಹರಣೆಗೆ ಯಾವುದೇ ತರದ ಬ್ರೈನ್ ಟ್ಯೂಮರ್, ಬ್ರೈನ್ ಟ್ಯೂಮರ್ ಇಸ್ ನಾಟ್ ಎ ಕಾಮನ್ ಕ್ಯಾನ್ಸರ್, ವೆರಿ ವೆರಿ ಅನ್ಕಾಮನ್ ಕ್ಯಾನ್ಸರ್. ಬ್ರೈನ್ ಟ್ಯೂಮರ್ ಉಂಟಾ ಅಂತ ಹೋಗಿ ಹುಡುಕ್ತಾ ಹೋಗೋದ್ರಲ್ಲಿ ಅರ್ಥ ಇಲ್ಲ, ಯಾಕಂದ್ರೆ ಲಕ್ಷಗಟ್ಟಲೆ ಜನರಲ್ಲಿ ಒಬ್ಬರಲ್ಲಿ ಬರುವ ಕ್ಯಾನ್ಸರ್ ಅನ್ನು ನೀವು ಹುಡುಕೋದ್ರಲ್ಲಿ ಅರ್ಥ ಇಲ್ಲ. ವೆರಸ್ ಈಗ ಸಾವಿರ ಕಟ್ಲೆ ಅಥವಾ ನೂರು ಕಟ್ಲೆ, ಈಗ ಬ್ರೆಸ್ಟ್ ಕ್ಯಾನ್ಸರ್ ನೋಡಿದರೆ ಲೈಫ್ ಟೈಮಲ್ಲಿ ಸಾಧಾರಣ 100ರಲ್ಲಿ 3 ಅಥವಾ 4 ಜನರಿಗೆ ಹೆಂಗಸರಿಗೆ ಕಾಯಿಲೆ ಬರುವಂಥ ಅಷ್ಟು ಕಾಮನ್ ಕ್ಯಾನ್ಸರನ್ನು ನಾವು ಸ್ಕ್ರೀನ್ ಮಾಡೋದ್ರಲ್ಲಿ ಅರ್ಥ ಉಂಟು. ಸೊ ಒಂದು ರಿಕ್ವೈರ್ಮೆಂಟ್ ನಮ್ಮ ಕಡೆಯಿಂದ ಕಾಯಿಲೆ ಸಾಕಷ್ಟು ಕಾಮನ್ ಇರಬೇಕು ಸ್ಕ್ರೀನ್ ಮಾಡಲಿಕ್ಕೆ. ಓಕೆ. ಎರಡನೇ ರಿಕ್ವೈರ್ಮೆಂಟ್ ಸಿಂಪಲ್ ಟೆಸ್ಟ್ ಬೇಕು. ಸಿಂಪಲ್ ಟೆಸ್ಟ್ ಇಲ್ಲ ಅಂತ ಹೇಳಿದರೆ ನೀವು ಅಂದರೆ ಈಗ ದೊಡ್ಡ ದೊಡ್ಡ ಸಾಕಷ್ಟು ದೊಡ್ಡ ಸಿ ಟಿ ಸ್ಕ್ಯಾನ್ ಮಾಡಬೇಕು, ಎಮ್ ಆರ್ ಐ ಮಾಡಬೇಕು, ಹುಡುಕ್ಲಿಕ್ಕೆ ಅಂತ ಹೇಳಿದರೆ ಸಾಕಷ್ಟು ಖರ್ಚಿರುವಂಥ ಟೆಸ್ಟ್ ಅಥವಾ ಇನ್ವೇಸಿವ್ ಟೆಸ್ಟ್ ಅಂತ ಹೇಳಿ, ಇನ್ವೇಸಿವ್ ಅಂದರೆ ಸೂಜಿ ಹಾಕಿ ಟೆಸ್ಟ್ ಮಾಡೋದು ಅಂಥದ್ದೆಲ್ಲ, ಅಂದರೆ ಅದರೊಟ್ಟಿಗೆ ರಿಸ್ಕ್ ಜಾಸ್ತಿ ರಿಸ್ಕ್ ಇರುವಂಥ ಟೆಸ್ಟ್ಗಳನ್ನು ನಾವು ಯೂಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸ್ಕ್ರೀನಿಂಗಿಗೆ. ಬಿಕಾಸ್ ನಾವು ನಾರ್ಮಲ್ ಮನುಷ್ಯರಲ್ಲಿ ಮಾಡ್ತಾ ಇದ್ದೇವೆ, ನಾವು ಸಮಸ್ಯೆ ಇರುವಂಥ ಪೇಷಂಟ್ ಮೇಲೆ ಮಾಡ್ತಾ ಇರೋದಲ್ಲ. ನಾವು ನಾರ್ಮಲ್ ಮನುಷ್ಯರಲ್ಲಿ ಮಾಡುವ ಕಾರಣ
ಇಟ್ ಶುಡ್ ಬಿ ರಿಲೇಟಿವ್ಲಿ ಸಿಂಪಲ್ ಟೆಸ್ಟ್. ಎಕ್ಸಾಕ್ಟ್ಲಿ. ಮತ್ತು ಇನ್ನೊಂದು ರಿಕ್ವಿಸಿಟ್ ಈಸ್ ದ್ಯಾಟ್ ನಿಮಗೆ ಆ ಟೆಸ್ಟ್ ಮಾಡಿದ ಮೇಲೆ ಅದು ಕ್ಲಿಯರ್ ಆಗಿ ಹೇಳಬೇಕು, ಹೇಳಲಿಕ್ಕೆ ಸಾಧ್ಯ ಇರಬೇಕು ಕ್ಯಾನ್ಸರ್ ಉಂಟು ಅಥವಾ ಕ್ಯಾನ್ಸರ್ ಇಲ್ಲ ಅಂತ. ಈಗ ಅದಕ್ಕೆ ಸೆನ್ಸಿಟಿವಿಟಿ ಮತ್ತು ಸ್ಪೆಸಿಫಿಸಿಟಿ ಅಂತ ಹೇಳ್ತೇವೆ ನಾವು, ಅಂದರೆ ಟೆಸ್ಟಿನ ವಿಷಯದಲ್ಲಿ. ಸೆನ್ಸಿಟಿವಿಟಿ ಅಂದರೆ ಬೇಸಿಕಲಿ ಪೇಷಂಟಿಗೆ ಆ್ಯಕ್ಚುಲಿ, ಅಂದರೆ ಆ ಮನುಷ್ಯನಿಗೆ ಆ್ಯಕ್ಚುಲಿ ಕ್ಯಾನ್ಸರ್ ಉಂಟು ಆ್ಯಂಡ್ ಟೆಸ್ಟ್ ಪಾಸಿಟಿವ್ ಬರ್ತದೆ. ಓಕೆ, ಟೆಸ್ಟಿಗೆ ಸಾಧ್ಯ ಆಗಬೇಕು, ಅಂದರೆ ಆ್ಯಕ್ಚುಲಿ ಕ್ಯಾನ್ಸರ್ ಇದ್ದ ಮನುಷ್ಯನಿಗೆ ಕ್ಯಾನ್ಸರ್ ಉಂಟು ಅಂತ ಕಂಡು ಹುಡುಕ್ಲಿಕ್ಕೆ ಸಾಧ್ಯ ಆಗಬೇಕು ಆ ಟೆಸ್ಟಿಗೆ. ಅದಕ್ಕೆ ಸೆನ್ಸಿಟಿವಿಟಿ ಅಂತ ಹೇಳೋದು. ನಮಗೆ ಸೆನ್ಸಿಟಿವಿಟಿ ಹೈ ಬೇಕು, ಅಂದರೆ ಸಣ್ಣ ಕ್ಯಾನ್ಸರ್ ಇದ್ದರೂ ಸಹ ಆ ಟೆಸ್ಟ್ ಕಾಯಿಲೆ ಉಂಟು ಅಂತ ಹೇಳಬೇಕು, ಅದಕ್ಕೆ ಸೆನ್ಸಿಟಿವಿಟಿ ಅಂತ ಹೇಳೋದು. ಓಕೆ, ಇನ್ನೊಂದು ವಿಷಯ ಸ್ಪೆಸಿಫಿಸಿಟಿ. ಸ್ಪೆಸಿಫಿಸಿಟಿ ಅಂದರೆ ನಿಮಗೆ ಕ್ಯಾನ್ಸರ್ ಇಲ್ಲದೇ ಇರುವ ಮನುಷ್ಯನಿಗೆ ಕ್ಯಾನ್ಸರ್ ಇಲ್ಲ ಅಂತ ಹೇಳುವ ಕೆಪಾಸಿಟಿ ಇರಬೇಕು ಅದಕ್ಕೆ. ಓಕೆ, ಸೊ ಈಗ ಕ್ಯಾನ್ಸರ್ ಇಲ್ಲದೇ ಇರುವ ಮನುಷ್ಯನಿಗೆ ಅದು ಕ್ಯಾನ್ಸರ್ ಉಂಟು ಅಂತ ಹೇಳಿದರೆ ಅನಗತ್ಯವಾಗಿ ಟೆನ್ಷನ್, ಅನಗತ್ಯವಾಗಿ ಇದು. ಸೊ ಅದಕ್ಕೆ ಅದು ಫಾಲ್ಸ್ ಪಾಸಿಟಿವ್ ಅಂತ ಹೇಳ್ತೇವೆ ನಾವು. ಫಾಲ್ಸ್ ಪಾಸಿಟಿವ್ ಬರಬಾರ್ದು ನಮಗೆ, ಆ್ಯಂಡ್ ಇನ್ನೊಂದು ಕಡೆಯಿಂದ ನಮಗೆ ಫಾಲ್ಸ್ ನೆಗೆಟಿವ್ ಕೂಡ ಬರಬಾರ್ದು. ಅಂದರೆ ಪೇಷಂಟಿಗೆ ಆ್ಯಕ್ಚುಲಿ ಆ ಮನುಷ್ಯನಿಗೆ ಕ್ಯಾನ್ಸರ್ ಉಂಟು ಬಟ್ ಟೆಸ್ಟ್ ನೆಗೆಟಿವ್ ಬಂದರೆ ಅದು ಕೂಡ ವೆರಿ ವೆರಿ ಡೇಂಜರಸ್. ಇನ್ ದ ಸೆನ್ಸ್, ನಿಮಗೆ ಟೆಸ್ಟ್ ನೆಗೆಟಿವ್, ಆ ಮನುಷ್ಯ ನನಗೆ ಕ್ಯಾನ್ಸರ್ ಇಲ್ಲ ಅಂತ ಯೋಚನೆ ಮಾಡ್ತಾನೆ ಬಟ್ ಆ್ಯಕ್ಚುಲಿ ಕ್ಯಾನ್ಸರ್ ಉಂಟು ಆ್ಯಂಡ್ ಅದು ಬೆಳೀತದೆ. ಹೌದು. ಸೊ ಸ್ಕ್ರೀನೇ ಫೇಲ್ಯೂರ್ ಆಯಿತು. ಸೊ ಇದೆರಡು ಕೂಡ ಆಗಬಾರ್ದು ನಮಗೆ. ಫಾಲ್ಸ್ ಪಾಸಿಟಿವ್ ಕೂಡ ಬರಬಾರ್ದು ನಮಗೆ, ಫಾಲ್ಸ್ ನೆಗೆಟಿವ್ ಕೂಡ ಬರಬಾರ್ದು. ಸೊ ಇದೆಲ್ಲ ಪ್ರೀ ರಿಕ್ವಿಸಿಟ್ಸ್ ನಮಗೆ, ಅಂದರೆ ಒಳ್ಳೆ ಸ್ಕ್ರೀನಿಂಗ್ ಟೆಸ್ಟಿಗೆ ಇಂಥದ್ದೆಲ್ಲ ರಿಕ್ವೈರ್ಮೆಂಟ್ಸ್ ಉಂಟು. ಇದು ಕೆಲವೇ ಕ್ಯಾನ್ಸರ್ಸಲ್ಲಿ ಇರೋದು, ಎಲ್ಲ ಕ್ಯಾನ್ಸರ್ಸಿಗೆ ಇಲ್ಲ. ಸೊ ಕಾಮನ್ ಕ್ಯಾನ್ಸರ್ ಆಗಿರಬೇಕು, ಒಳ್ಳೆ ಸ್ಕ್ರೀನಿಂಗ್ ಟೆಸ್ಟ್ ಇರಬೇಕು, ಆ್ಯಂಡ್ ಸುಲಭದಲ್ಲಿ ಮಾಡುವಂಥ ಕಮ್ಮಿ ಖರ್ಚಿರುವಂಥ ಸ್ಕ್ರೀನಿಂಗ್ ಟೆಸ್ಟ್ ಆಗಿರಬೇಕು. ಸೊ ಇಂಥದ್ದು ಕೆಲವು ಕ್ಯಾನ್ಸರ್ಸಲ್ಲಿ ಮಾತ್ರ ಇರೋದು. ಮೇಯ್ನ್ ಮುಖ್ಯವಾಗಿ ನಾವು ನೋಡೋದಾದರೆ ನಾಲ್ಕು ಕ್ಯಾನ್ಸರ್ಸಲ್ಲಿ ಈಗ ಸದ್ಯಕ್ಕೆ ನಾವು ಸ್ಕ್ರೀನಿಂಗ್ ಬಗ್ಗೆ ಡಿಸ್ಕಸ್ ಮಾಡ್ತೇವೆ. ಒಂದು ಗರ್ಭಕೋಶಕ್ಕೆ ಸಂಬಂಧಪಟ್ಟ ಸರ್ವೈಕಲ್ ಕ್ಯಾನ್ಸರ್ಸ್ ಅಂತ ಹೇಳ್ತೇವೆ, ಗರ್ಭಕೋಶದ ಕೆಳಗಿನ ಭಾಗ ಸರ್ವೈಕಲ್ ಕ್ಯಾನ್ಸರ್ಸ್. ಎರಡನೇ ಕ್ಯಾನ್ಸರ್ ನಾವು ಸ್ಕ್ರೀನ್ ಮಾಡೋದು ಕೋಲೊರೆಕ್ಟಲ್ ಕ್ಯಾನ್ಸರ್ಸ್, ಕರುಳಿಗೆ ಸಂಬಂಧಪಟ್ಟ ಕ್ಯಾನ್ಸರ್ಸ್. ಮೂರನೇ ಕ್ಯಾನ್ಸರ್ ನಾವು ಸ್ಕ್ರೀನ್ ಮಾಡೋದು ಸ್ತನಕ್ಕೆ ಸಂಬಂಧಪಟ್ಟ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್, ಬಿಕಾಸ್ ಸಾಕಷ್ಟು ಕಾಮನ್ ಆ್ಯಂಡ್ ರಿಲೇಟಿವ್ಲಿ ಸಿಂಪಲ್ ಟೆಸ್ಟ್ ಇನ್ ಮ್ಯಾಮೋಗ್ರಫಿ. ಬಟ್ ಅದು ಅಷ್ಟು ಸುಲಭ ಇಲ್ಲ, ಅದರಲ್ಲಿ ಕನ್ಫ್ಯೂಷನ್ ಉಂಟು ಆ್ಯಕ್ಚುಲಿ. ಅದರ ಬಗ್ಗೆ ನಾನು ಜಾಸ್ತಿ ವಿವರ ಹೇಳಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ ಈ ಟೈಮಲ್ಲಿ. ಬಟ್ ಎನಿವೆ, ಇನ್ನೊಂದು ಕ್ಯಾನ್ಸರ್ ನಾವು ರಿಲೇಟಿವ್ಲಿ ಕಾಮನ್ ಕ್ಯಾನ್ಸರ್, ಪ್ರಾಸ್ಟೇಟ್ ಕ್ಯಾನ್ಸರ್. ಸೊ ಈ ನಾಲ್ಕು ಕ್ಯಾನ್ಸರ್ಸನ್ನು ಕಾಮನ್ ಆಗಿ ನೀವು ಜಗತ್ತಲ್ಲಿ ಸ್ಕ್ರೀನಿಂಗ್ ಅಂತ ಹೇಳುವಂಥ ಕಾನ್ಸೆಪ್ಟ್ ಉಂಟು. ಇದಲ್ಲದೆ ಆಯಾ ಜಾಗದ ಮೇಲೆ ನಿಮಗೆ ಬೇರೆ ಬೇರೆ ಸ್ಕ್ರೀನಿಂಗ್ಸ್ ಬರುವ ಸಾಧ್ಯತೆ ಉಂಟು. ಉದಾಹರಣೆಗೆ ಅನ್ನನಾಳಕ್ಕೆ ಸಂಬಂಧಪಟ್ಟ ಕ್ಯಾನ್ಸರ್ಸ್ ಜಪಾನಲ್ಲಿ ಬಹಳಷ್ಟು ಕಾಮನ್, ಆ್ಯಂಡ್ ಅಂಥವರಲ್ಲಿ ಜಪಾನಲ್ಲಿ ಆ್ಯಕ್ಚುಲಿ ಅನ್ನನಾಳದ ಕ್ಯಾನ್ಸರ್ ಉಂಟಾ ಇಲ್ವೋ ಅಂತ ಸ್ಕ್ರೀನಿಂಗ್ ಮಾಡ್ತಾರೆ ಅವರು. ಅನ್ನನಾಳಕ್ಕೆ ಅಥವಾ ಜಠರಕ್ಕೆ ಸಂಬಂಧಪಟ್ಟ ಕ್ಯಾನ್ಸರ್ಸ್ ಉಂಟಾ ಇಲ್ವೋ ಅಂತ ಸ್ಕ್ರೀನಿಂಗ್ ಮಾಡ್ತಾರೆ. ಬಟ್ ಬೇರೆ ಕಡೆ ಜಗತ್ತಲ್ಲಿ ಮಾಡೋದಿಲ್ಲ, ಬಿಕಾಸ್ ಅನ್ನನಾಳಕ್ಕೆ ಸಂಬಂಧಪಟ್ಟ ಅಥವಾ ಜಠರಕ್ಕೆ ಸಂಬಂಧಪಟ್ಟ ಕ್ಯಾನ್ಸರ್ಸ್ ಅಂತಹ ಕಾಮನ್ ಕ್ಯಾನ್ಸರ್ಸ್ ಅಲ್ಲ. ಈಗ ನಮ್ಮ ದೇಶದಲ್ಲಿ ನೋಡಿದರೂ ಸಹ ನಮಗೆ ಅಂತಹ ಕಾಮನ್ ಕ್ಯಾನ್ಸರ್ ಅಲ್ಲ, ನೀವು ಅನ್ನನಾಳಕ್ಕೆ ಅಥವಾ ಜಠರಕ್ಕೆ ಸಂಬಂಧ. ಆ್ಯಂಡ್ ಸುಲಭ ಇಲ್ಲ ಸ್ಕ್ರೀನ್ ಮಾಡೋದು, ನಾವು ಸ್ಕೋಪಿ ಮಾಡಿದ್ರೆ ನಮಗೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ ಓಕೆ, ಅಲ್ಲಿ ಅದನ್ನ ಸ್ಕ್ರೀನಿಂಗ್ ಮಾಡ್ತಾರೆ ಯಾಕಂದ್ರೆ ಅಲ್ಲಿ ಕಾಮನ್. ಅಲ್ಲಿ ಜಪಾನಲ್ಲಿ ಜಠರಕ್ಕೆ ಮತ್ತು ಅನ್ನನಾಳಕ್ಕೆ ಸಂಬಂಧಪಟ್ಟ ಕ್ಯಾನ್ಸರ್ಸ್ ಕ್ವೈಟ್ ಫ್ರೀಕ್ವೆಂಟ್ಲಿ ಸ್ಕ್ರೀನ್ಡ್ ಆ್ಯಕ್ಚುಲಿ. ಹ್ಞೂ 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 ಹ್ಞೂ. ಈಗ ಸ್ಕ್ರೀನಿಂಗ್ ಅಂತ ಹೇಳುವಂಥದ್ದು ಅದೆಲ್ಲರಿಗೂ ಸಹ ಮಾಡಲಿಕ್ಕೆ ಸಾಧ್ಯವ ಅಂತ? ಸ್ಕ್ರೀನಿಂಗ್ ನಿಮಗೆ ಆ್ಯಕ್ಚುಲಿ ಅದೇ ಒಂದು ನಾನು ಹೇಳಿದ ಪ್ರಕಾರ ಈ ಕೆಲವು ಸ್ಕ್ರೀನಿಂಗ್ ಪ್ರೀ ರಿಕ್ವಿಸಿಟ್ಸ್ ಬೇಕು ನಮಗೆ. ಸ್ಕ್ರೀನಿಂಗ್ ಟೆಸ್ಟ್, ಸುಲಭದ ಸ್ಕ್ರೀನಿಂಗ್ ಟೆಸ್ಟ್ ಬೇಕು, ಆ್ಯಂಡ್ ಕಾಮನ್ ಇರಬೇಕು, ಸಾಕಷ್ಟು ಕಾಮನ್ ಕ್ಯಾನ್ಸರ್ ಇರಬೇಕು. ಆ್ಯಂಡ್ ನಾವು ಸುಮಾರಾಗಿ ಎಲ್ಲರಲ್ಲಿ ಮಾಡೋ ಕ್ರಮ ಇಲ್ಲ. ನಾವು ಉದಾಹರಣೆಗೆ ನಾನು ಹೇಳ್ತೇನೆ, ಈಗ ಸ್ತನಕ್ಕೆ ಸಂಬಂಧಪಟ್ಟ ಕ್ಯಾನ್ಸರ್ ನೀವು ನೋಡಿದರೆ ಪ್ರಾಯ ಜಾಸ್ತಿ ಆದಾಗೆ ಸ್ತನದ ಕ್ಯಾನ್ಸರ್ ಬರುವ ಸಾಧ್ಯತೆ ಜಾಸ್ತಿ, ರಿಸ್ಕ್ ಜಾಸ್ತಿ. ಸೊ ಏಜ್ ಇಸ್ ಎ ವೆರಿ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್. ನೀವು ಪ್ರಾಯ ಅಂದರೆ ಈಗ 50 ವರ್ಷದ ಹೆಂಗಸರಲ್ಲಿ ನಿಮಗೆ ಪ್ರಾಬ್ಲಿ ಸ್ತನಕ್ಕೆ ಸಂಬಂಧಪಟ್ಟ ಕ್ಯಾನ್ಸರ್ ಬರುವ ಸಾಧ್ಯತೆ ಹಲವು ಸಾವಿರಗಳಲ್ಲಿ ಒಬ್ಬರಿಗೆ ಬರ್ಬೋದು ಅಷ್ಟೇ 50 ವರ್ಷದಲ್ಲಿ. 50 ವರ್ಷಕ್ಕಿಂತ ಸಣ್ಣ ಅಂತೂ ಬಹಳಷ್ಟು ಅಪರೂಪ ಸ್ತನಕ್ಕೆ ಸಂಬಂಧಪಟ್ಟ ಕ್ಯಾನ್ಸರ್. ಈಗ 40 ವರ್ಷಕ್ಕಿಂತ ಅಥವಾ 30 ವರ್ಷಕ್ಕಿಂತ ಸಣ್ಣ ಪ್ರಾಯದಲ್ಲಿ ನಿಮಗೆ ಬ್ರೆಸ್ಟ್ ಕ್ಯಾನ್ಸರ್ ಬರುವ ಸಾಧ್ಯತೆ ಬಹಳಷ್ಟು ಅಪರೂಪ. ಬಟ್ ಪ್ರಾಯ ಜಾಸ್ತಿ ಆದಾಗೆ 60 ವರ್ಷ 70 ವರ್ಷದಲ್ಲಿ ನಿಮಗೆ ಕ್ಯಾನ್ಸರ್ ಬರುವ ಸಾಧ್ಯತೆ ಸಾಕಷ್ಟು ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ನೀವು ಈ ರಿಸ್ಕ್ ಯಾರಲ್ಲಿ ಜಾಸ್ತಿ ಆಗ್ತದೆ ಅಂಥವರಲ್ಲಿ ಸ್ಕ್ರೀನ್ ಮಾಡ್ತೇವೆ ನಾವು. ಸೊ ಎವರೇಜ್ ರಿಸ್ಕ್ ಅಥವಾ ಹೈಯರ್ ರಿಸ್ಕ್ ಅಂತ ನಾವು ಕ್ಲಾಸಿಫೈ ಮಾಡಬೇಕಾಗಿ ಬರ್ತದೆ. ಎಲ್ಲ ಸ್ಕ್ರೀನಿಂಗ್ ಅಂದರೆ ಎಲ್ಲ ಪೇಷಂಟ್ಸ್ಗೆ ಸ್ಕ್ರೀನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎವರೇಜ್ ರಿಸ್ಕ್ ಅಂತ ಹೇಳಿದ್ರೆ ಈಗ ಉದಾಹರಣೆಗೆ ನಿಮಗೆ ಈಗ ಬ್ರೆಸ್ಟಿಗೆ ಸಂಬಂಧಪಟ್ಟಾಗೆ ನೀವು 50 ವರ್ಷಕ್ಕಿಂತ ಜಾಸ್ತಿ ಪ್ರಾಯದ ಹೆಂಗಸಾಗಿದ್ದರೆ ಅವರಲ್ಲಿ ಅಂದರೆ ಬ್ರೆಸ್ಟ್ ಕ್ಯಾನ್ಸರ್ ಬರುವ ಸಾಧ್ಯತೆ ಜಾಸ್ತಿ ಆಗ್ತದೆ. ಎವರೇಜ್ ಸಾಧಾರಣ ಯಾರಿಗಾದರೂ, ಯಾವುದೇ ಹೆಂಗಸಿಗಾದರೂ ಸಹ ಅವರಲ್ಲಿ ಕ್ಯಾನ್ಸರ್ ಬರುವ ಸಾಧ್ಯತೆ ಜಾಸ್ತಿ ಆಗ್ತದೆ. ಆ್ಯಂಡ್ ಇವರಲ್ಲಿ ಸ್ಕ್ರೀನಿಂಗ್ ಮಾಡುವ ಸಾಧ್ಯತೆ ಉಂಟು ನಾವು. ಅಂದರೆ ಸ್ಕ್ರೀನಿಂಗ್ ಇಸ್ ಆನ್ ಆಪ್ಷನ್ ಟು ಬಿ ಕನ್ಸಿಡರ್ಡ್ ಇನ್
ಓಲ್ಡರ್ ಏಜ್ ಗ್ರೂಪ್, ಸಣ್ಣ ಪ್ರಾಯದಲ್ಲಿ ಮಾಡೋ ಕ್ರಮ ಇಲ್ಲ ಆಗುತ್ತಿಲ್ಲ ಹಾಗೆ. ಸೊ ಅದು ಇನ್ನೊಂದು, ಈಗ ಉದಾಹರಣೆಗೆ ರಿಸ್ಕಿನ ಮೇಲೆ ಹೋಗ್ತದೆ. ಕೆಲವರಿಗೆ ಈಗ ಫ್ಯಾಮಿಲಿ ರಿಸ್ಕ್ ಅಂತ ಇರ್ತದೆ, ನಾವು ಅದು ಹೈಯರ್ ರಿಸ್ಕ್ ಅಂತ ಹೇಳ್ತೇವೆ. ಅಂತಹ ಕೇಸಸ್ ಅಲ್ಲಿ ಹೆಂಗಸರಿಗೆ ಆಕ್ಚುಲಿ ಸಣ್ಣ ಪ್ರಾಯದಲ್ಲಿ ಕೂಡ ಸ್ಕ್ರೀನ್ ಮಾಡೋ ಸಾಧ್ಯತೆ ಉಂಟು. ನಾನು ಈಗ ಬ್ರೆಸ್ಟ್ ಕ್ಯಾನ್ಸರ್ನ ಎಕ್ಸಾಂಪಲ್ ಆಗಿ ತಕ್ಕೊಂಡ್ರೆ, ಈಗ ಕೆಲವು ಫೆಮಿಲಿಯಲ್ ಬ್ರೆಸ್ಟ್ ಕ್ಯಾನ್ಸರ್ಸ್ ಅಂತ ಹೇಳ್ತೇವೆ ನಾವು, ನೀವು BRCA1 ಅಥವಾ BRCA2 ಮ್ಯೂಟೇಷನ್ ಅಂತ ಹೇಳುವಂತಹ ಕೆಲವು ಫೆಮಿಲಿಯಲ್ ಬ್ರೆಸ್ಟ್ ಕ್ಯಾನ್ಸರ್ಸ್ ಉಂಟು. ಅಂದರೆ ಕೌಟುಂಬಿಕ, ಆ ಕುಟುಂಬದಲ್ಲಿಯೇ ಕ್ಯಾನ್ಸರ್ ಬರುವ ಸಾಧ್ಯತೆ ಜಾಸ್ತಿ. ಸೊ ಅಂತಹ ಕೇಸಸ್ಸಲ್ಲಿ ನಾವು ಪ್ರಾಬ್ಲಿ ಮೋರ್ ಇಂಟೆನ್ಸಿವ್ ಸ್ಕ್ರೀನಿಂಗ್ ಮಾಡೋ ಕ್ರಮ ಕೂಡ ಉಂಟು. ಉದಾಹರಣೆಗೆ ಈಗ ಕರುಳಿಗೆ ಸಂಬಂಧಪಟ್ಟದರಲ್ಲಿ ಒಂದು ಫೆಮಿಲಿಯಲ್ ಟೈಪ್ ಉಂಟು, ಫೆಮಿಲಿಯಲ್ ಎಡಿನೊಮ್ಯಾಟೋಸಿಸ್ ಪಾಲಿಪೋಸಿಸ್ ಅಂತ, FAP ಅಂತ ಒಂದು ಕಂಡೀಷನ್ ಉಂಟು. FAP ಕಂಡೀಷನ್ ಕೌಟುಂಬಿಕ, ಇನ್ ದ ಸೆನ್ಸ್ ನಿಮಗೆ ಆ ಕುಟುಂಬದಲ್ಲೇ ಬರ್ತದೆ ಅದು. ಈಗ ನಾನು FAP ಈ ಕುಟುಂಬದಿಂದ ಆಗಿದ್ರೆ ನನ್ನ ಮಗನಿಗೂ FAP ಆಗೋ ಸಾಧ್ಯತೆ ಬಹಳಷ್ಟು ಜಾಸ್ತಿ ಇರ್ತದೆ. ಓಕೆ ಓಕೆ. ಸೊ ಅವನು ಅಂದ್ರೆ ಅದು ಜನರೇಷನ್ ಟು ಜನರೇಷನ್ ಕಂಟಿನ್ಯೂ ಆಗುವಂತಹ ಕಂಡೀಷನ್, ವಂಶ ಪಾರಂಪರ್ಯವಾಗಿ ಬರ್ತದೆ ಅಂತ. ಅಂಡ್ FAP ಅಲ್ಲಿ ನೀವು ನೋಡಿದ್ರೆ ಸಾಧಾರಣ 50 ವರ್ಷದ ಪ್ರಾಯದಲ್ಲಿ ಆಲ್ಮೋಸ್ಟ್ 100% ಕ್ಯಾನ್ಸರ್ ರೇಟ್ ಉಂಟು FAP. ನಾನೊಂದು ಎಕ್ಸಾಂಪಲ್ ಅಂದ್ರೆ ಒಂದು ಜಸ್ಟ್ ಎಕ್ಸಾಂಪಲ್ ಆಗಿ ಕೊಡ್ತಾ ಇರೋದು. ಸೊ FAP ಅಲ್ಲಿ ನಿಮಗೆ ಆಲ್ಮೋಸ್ಟ್ 100% ಕರುಳಿದ ಕ್ಯಾನ್ಸರ್ ಬರುವ ಸಾಧ್ಯತೆ ಉಂಟು 50-60 ವರ್ಷದ ಪ್ರಾಯದಲ್ಲಿ. ಸೊ ಈ ಕಾರಣಕ್ಕೆ ಬೇಕಾಗಿ ಅವರಲ್ಲಿ ಸ್ಕ್ರೀನಿಂಗ್ ಮೋರ್ ಸ್ಟ್ರಿಕ್ಟ್, ಸಣ್ಣ ಪ್ರಾಯದಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಸ್ವಲ್ಪವೇ ಡೌಟ್ ಬಂದಲ್ಲಿ ನಾವು ಆಕ್ಚುಲಿ ಕರುಳನ್ನೇ ತೆಗೆಯುವ ಆಪರೇಷನ್ ಉಂಟು, ಲಾರ್ಜ್ ಇಂಟೆಸ್ಟೈನ್ ಅನ್ನೇ ತೆಗೆದು ಇದು ಮಾಡುವ, ಅಂದ್ರೆ ಕೋಲೆಕ್ಟಮಿ ಅಂತ ಹೇಳ್ತೇವೆ. ನಾನು ಜಸ್ಟ್ ಆಸ್ ಅನ್ ಎಕ್ಸಾಂಪಲ್ ನಾನು ಡಿಸ್ಕಸ್ ಮಾಡ್ತಾ ಇರೋದು. ಸೊ ಕೆಲವು ಹೈಯರ್ ಕೇಸಸ್, ಹೈಯರ್ ರಿಸ್ಕ್ ಕೇಸಸ್ ಇರ್ಬೋದು, ನಾನು ಅದರ ಫುಲ್ ವಿವರವಾಗಿ ಇಲ್ಲಿ ಡಿಸ್ಕಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಸ್, ನಾವು ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ, ನನ್ನ ಕಾರ್ಯಕ್ರಮದಲ್ಲಿ ಒಂದು ವಿರಾಮ ತಗೊಳ್ಳುವಂತ ಸಮಯ ಆಗಿದೆ. ಎಸ್ ವೀಕ್ಷಕರೇ, ಕಾರ್ಯಕ್ರಮ ಹೀಗೆ ಮುಂದೆ ಸಾಗುತ್ತೆ, ಒಂದು ಪುಟ್ಟ ವಿರಾಮದ ನಂತರ. ಒಂದು ವಿರಾಮದ ನಂತರ ಮತ್ತೊಮ್ಮೆ ಕಸ್ತೂರಬ ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಚಿಂತನಾ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರನ್ನೂ ಕೂಡ ಸ್ವಾಗತಿಸ್ತಾ ಇದ್ದಾನೆ. ಸೊ ಕ್ಯಾನ್ಸರ್ನ ಸ್ಕ್ರೀನಿಂಗ್ನ ಬಗ್ಗೆ ನಮ್ಮ ಡಾಕ್ಟರ್ ನಮಗೆ ತಿಳಿಸ್ಕೊಡ್ತಾ ಇದ್ರು, ಬನ್ನಿ ಮಾತುಗಳನ್ನು ಮುಂದುವರಿಸೋಣ. ಎಸ್, ನಾವು ವಿರಾಮಕ್ಕೆ ಹೋಗುವ ಮೊದಲು ಮಾತಾಡ್ತಾ ಇದ್ವಿ, ಸ್ಕ್ರೀನಿಂಗ್ ಅನ್ನುವಂಥದ್ದು ಎಲ್ಲರೂ ಮಾಡಬೇಕಾಗ್ತದ ಅಥವಾ ಯಾರೆಲ್ಲ ಮಾಡಬೇಕು ಅಂತ, ಅದ್ರ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ ನಾನೀಗ. ಸೊ ನಾವು ಹೆಚ್ಚಾಗಿ ಸ್ಕ್ರೀನಿಂಗಿಗೆ ಸಂಬಂಧಪಟ್ಟ ಹಾಗೆ ನಾವು ಎವರೇಜ್ ರಿಸ್ಕ್ ಆ್ಯಂಡ್ ಮೋರ್ ದನ್ ಎವರೇಜ್ ರಿಸ್ಕ್ ಅಂದರೆ ಹೈಯರ್ ರಿಸ್ಕ್ ಆಫ್ ಡೆವಲಪಿಂಗ್ ಕ್ಯಾನ್ಸರ್ ಅಂತ ಹೇಳಿ ಡಿವೈಡ್ ಮಾಡ್ತೇವೆ. ಎವರೇಜ್ ರಿಸ್ಕಿಗೆ ಕೆಲವು ರೆಕಮೆಂಡೇಷನ್ಸ್ ಉಂಟು. ಅದಂದರೆ ಬೇರೆ ಬೇರೆ ನೀವು ಎಂತ ಇದು ಈಗ ಸ್ಕ್ರೀನಿಂಗ್ ಇದು ಉಪಯೋಗ ಉಂಟಾ ಇಲ್ವಾ ಅಂತ ಹೇಳುವಂಥದ್ದು ದೊಡ್ಡ ಲೆವೆಲಲ್ಲಿ ರಿಸರ್ಚ್ ಆಗಿ ಆ್ಯಂಡ್ ಅದರ ಆಧಾರದ ಮೇಲೆ ನಿಮಗೆ ಗೈಡ್ಲೈನ್ಸ್ ಉಂಟು. ಈಗ ಉದಾಹರಣೆಗೆ ಅಮೇರಿಕದವರು ಅಥವಾ ಅಮೇರಿಕನ್ ಇವರು ಯುರೋಪಿಯನ್ಸ್ ಅವರಲ್ಲೆಲ್ಲ ಬೇರೆ ಬೇರೆ ಅವರ ಕಡೆಯಿಂದ ಆ್ಯಕ್ಚುಲಿ ಗೈಡ್ಲೈನ್ಸ್ ಉಂಟು ಇಂಥವರು ಸ್ಕ್ರೀನಿಂಗ್ ಮಾಡ್ಬೋದು ಹಾಗೆ ಮಾಡ್ಬೋದು ಅಂತ. ಆ್ಯಂಡ್ ಎವರೇಜ್ ರಿಸ್ಕಿಗೆ ಕೂಡ ಗೈಡ್ಲೈನ್ಸ್ ಉಂಟು ಆ್ಯಂಡ್ ಹೈ ರಿಸ್ಕಿಗೆ ಕೂಡ ಗೈಡ್ಲೈನ್ಸ್ ಉಂಟು. ಹೈ ರಿಸ್ಕ್ ಜನರಲ್ಲಿ ನಾವು ಮೋರ್ ಇಂಟೆನ್ಸಿವ್ ಆಗಿ ಸ್ಕ್ರೀನ್ ಮಾಡ್ತೇವೆ, ಎವರೇಜ್ ರಿಸ್ಕಿಗೆ ಲೆಸ್ ಇಂಟೆನ್ಸಿವ್ ಆಗಿ ನಾವು ಸ್ಕ್ರೀನ್ ಮಾಡ್ತೇವೆ. ಸೊ ಅದು ಆಯಾ ಕ್ಯಾನ್ಸರ್ನ ಮೇಲೆ ಹೋಗ್ತದೆ ಆ್ಯಂಡ್ ಆಯಾ ಮನುಷ್ಯನ ಆಯಾ ವ್ಯಕ್ತಿಯ ರಿಸ್ಕಿನ ಮೇಲೆ ಹೋಗ್ತದೆ. ಅದು ರಿಸ್ಕ್ ಹೇಳುವಾಗ ನೆನಪಾಯ್ತು, ಲೈಕ್ ಸ್ಕ್ರೀನಿಂಗಲ್ಲಿ ಏನಾದರೂ ರಿಸ್ಕ್ ಇದೆಯಾ ಅಂತ. ಸ್ಕ್ರೀನಿಂಗಲ್ಲಿ ರಿಸ್ಕ್ ಉಂಟಾ? ಇಟ್ಸ್ ಎ ವೆರಿ ಗುಡ್ ಕ್ವೆಶನ್ ಮೇಡಮ್. ಆ್ಯಕ್ಚುಲಿ ನಿಮಗೆ ಸ್ಕ್ರೀನಿಂಗ್ ನಾ ಮುಂಚೆ ಹೇಳಿದಾಗೆ ಸಮಸ್ಯೆ ಉಂಟು ಅಂತ ಮಾಡುವಂಥದ್ದಲ್ಲ, ಏನು ಸಮಸ್ಯೆ ಇಲ್ಲದೆ ಇರುವ ವ್ಯಕ್ತಿಯಲ್ಲಿ ಮಾಡೋದು ನಾವು ಕಂಡುಹುಡುಕ್ಲಿಕ್ಕೆ. ಸಮಸ್ಯೆ ಉಂಟಾಗುವ ಮುಂಚೆನೇ ನಾವು ಕಾಯಿಲೆ ಕಂಡುಹುಡುಕ್ಬೋದು ಅಂತ ಹೇಳುವಂಥ ಟೆಸ್ಟ್ ಆಗಿರೋ ಕಾರಣ ಸಮಸ್ಯೆ ಇಲ್ಲದೇ ಇರುವ ವ್ಯಕ್ತಿಯಲ್ಲಿ ಮಾಡುವಾಗ ನಾವು ಬಹಳಷ್ಟು ಜಾಗ್ರತೆ ಮಾಡಬೇಕಾಗಿ ಬರ್ತದೆ. ಬಿಕಾಸ್ ಅದರಿಂದಾಗಿ ಯಾವುದೇ ಥರದಲ್ಲಿ ರಿಸ್ಕ್ ಆದರೆ ಇಟ್ ಈಸ್ ವೆರಿ ವೆರಿ ಬ್ಯಾಡ್ ಆ್ಯಕ್ಚುಲಿ. ಬಿಕಾಸ್ ಸಮಸ್ಯೆ ಇಲ್ಲದೇ ಇರುವ ವ್ಯಕ್ತಿಗೆ ನಾವು ಟೆಸ್ಟ್ ಮಾಡಿ ಅದರಿಂದಾಗಿ ತೊಂದರೆ ಆದರೆ ಅದರಷ್ಟು ಕೆಟ್ಟದೇನಿಲ್ಲ ಅಂತ ಆಗ್ತದೆ. ಅದಕ್ಕೆ ಆ ಕಾರಣಕ್ಕೆ ಬೇಕಾಗಿ ನಾವು ಅಂದರೆ ಸ್ಕ್ರೀನಿಂಗ್ ಇದು ರಿಸ್ಕ್ ಏನುಂಟು ಅಂತ ನಾವು ಯಾವಾಗಲೂ ಇಟ್ ಹ್ಯಾಸ್ ಟು ಬಿ ವೆರಿ ರಿಗರಸ್ಲಿ ಇವ್ಯಾಲ್ಯೂಯೇಟೆಡ್. ನಾವು ನಮ್ಮ ಕಡೆಯಿಂದ ಏನು ತೊಂದರೆಗಳುಂಟು ಅಂತ ಹೇಳುವಂಥದ್ರ ನಾವು ಚೆಕ್ ಮಾಡಬೇಕಾಗಿ ಬರ್ತದೆ. ಸೊ ಈಗ ಸ್ಕ್ರೀನಿಂಗಲ್ಲಿ ಕೆಲವು ರಿಸ್ಕ್ಸ್ ಉಂಟು. ಇಟ್ ಇಸ್ ನಾಟ್ ದ್ಯಾಟ್ ಸ್ಕ್ರೀನಿಂಗ್ ಇಸ್ ರಿಸ್ಕ್ ಫ್ರೀ ಅಂತ, ಟೋಟಲಿ ಸೇಫ್ ಅಂತ ಹೇಳುವಂಥದ್ದು ಯಾವುದೇ ಥರದ್ದು ನೀವು ಮೆಡಿಸಿನಲ್ಲಿ ನೋಡಿದರೆ 100% ಅಂತಿಲ್ಲ. ಇದು ಕೂಡ ನಾನು ಯಾವಾಗಲೂ ನನ್ನ ಪೇಷಂಟ್ಸ್ಗೆ ಹೇಳುವಂಥದ್ದು 100% ಅಂತ ಯಾವುದೂ ಇಲ್ಲ ಮೆಡಿಸಿನಲ್ಲಿ. ಸೊ ಕೆಲವರಿಗೆ ತೊಂದರೆ ಆಗುವ ಸಾಧ್ಯತೆ ಉಂಟು, ಇಲ್ಲ ಅಂತಲ್ಲ. ಕೆಲವರಿಗೆ ಉಪಯೋಗ ಆಗುವ ಸಾಧ್ಯತೆ ಉಂಟು, ಕೆಲವರಿಗೆ ಏನೂ ಇಲ್ಲ, ಉಪಯೋಗ ಕೂಡ ಇಲ್ಲ, ತೊಂದರೆ ಕೂಡ ಇಲ್ಲ. ಸುಮಾರು ಪೇಷಂಟ್ಸ್ಗೆ, ಸುಮಾರು ಜನರಿಗೆ ಆ್ಯಕ್ಚುಲಿ ಯಾವುದೇ ಥರದ ಟೆಸ್ಟಿಂಗಿಂದ ಸ್ಕ್ರೀನಿಂಗಿಂದ ಉಪಯೋಗವೂ ಇಲ್ಲ ತೊಂದರೆಯೂ ಇಲ್ಲ. ಬಿಕಾಸ್ ಅವರಿಗೆ ನಾರ್ಮಲ್ ಬಂದಿರ್ತದೆ ಆ್ಯಂಡ್ ಅವರಿಗೆ ಕಾಯಿಲೆ ಕೂಡ ಇರೋದಿಲ್ಲ. ಓಕೆ. ಬಟ್ ಕೆಲವರಿಗೆ ನಿಮಗೆ ಎರಡು ಇದು ಒನ್ ಆಫ್ ದ ರಿಸ್ಕ್. ನಿಮಗೆ ಕೆಲವರಿಗೆ ಪ್ರಾಬ್ಲಮ್ ಏನು ಅಂದರೆ ನಿಮಗೆ ಆ್ಯಕ್ಚುಲಿ ಅವರಿಗೆ ಕಾಯಿಲೆ ಇರೋದಿಲ್ಲ.
ಬಟ್ ಟೆಸ್ಟ್ ಹೇಳ್ತದೆ ಕಾಯಿಲೆ ಉಂಟು ಅಂತ, ಪಾಸಿಟಿವ್ ಕಾಯಿಲೆ ಇರಬಹುದು ಅಂತ ಹೇಳ್ತೇವೆ. ಸೊ ಇಂತಹ ಕೇಸಸ್ ಅಲ್ಲಿ ಇದಕ್ಕೆ ಫಾಲ್ಸ್ ಪಾಸಿಟಿವ್ ಅಂತ ಹೇಳ್ತೇವೆ ನಾವು. ಇದು ಒನ್ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ ಆಫ್ ಸ್ಕ್ರೀನಿಂಗ್. ಇನ್ ದ ಸೆನ್ಸ್ ಪೇಷಂಟಿಗೆ, ಅಂದ್ರೆ ಆ ವ್ಯಕ್ತಿಗೆ, ನಾನು ಪೇಷಂಟ್ ಅಂತ ಹೇಳ್ತಾ ಇದ್ದೇನೆ ಬಟ್ ಪೇಷಂಟ್ ಅಲ್ಲ ಆಕ್ಚುಲಿ, ಅದು ವ್ಯಕ್ತಿ ಅದು. ಅವನಿಗೆ ತೊಂದರೆ ಇಲ್ಲ, ಆ ಕಾರಣಕ್ಕೆ ಬೇಕಾಗಿ ಅವನ ಪೇಷಂಟ್ ಅಂತ ಕರೆಯುವುದು ಕರೆಕ್ಟ್ ಅಲ್ಲ. ಆ ವ್ಯಕ್ತಿಯಲ್ಲಿ ಕಾಯಿಲೆ ಉಂಟು ಅಂತ ಆ ಟೆಸ್ಟ್ ಹೇಳಿದ್ರೆ, ಬಟ್ ನಿಜವಾಗಿ ಅವನಿಗೆ ಕಾಯಿಲೆ ಇಲ್ಲ ಅಂತ ಹೇಳಿದ್ರೆ, ಅನಗತ್ಯವಾಗಿ ನಾವು ಅಡಿಷನಲ್ ಟೆಸ್ಟ್ ಮಾಡಿದಾಗ, ಉದಾಹರಣೆಗೆ ನಾವೀಗ ಮ್ಯಾಮೋಗ್ರಫಿ ಮಾಡಿದ್ದೇವೆ, ಮ್ಯಾಮೋಗ್ರಫಿ ಮಾಡಿದಾಗ ಮ್ಯಾಮೋಗ್ರಫಿಯಲ್ಲಿ ಓ ಇಲ್ಲಿ ಒಂದು ಸಣ್ಣ ಗೆಡ್ಡೆ ಉಂಟು ಅಂತ ಡೌಟ್ ಬಂದರೆ, ನಮಗೆ ಸ್ಕ್ಯಾನ್ ಅಲ್ಲಿ ಡೌಟ್ ಬಂದರೆ, ಆ ಸ್ಕ್ಯಾನ್ ಆಧಾರದ ಮೇಲೆ ಆ ಗೆಡ್ಡೆಯನ್ನು ನಾವು ಬಯೋಪ್ಸಿ ಮಾಡಬೇಕು. ಆ ಬಯೋಪ್ಸಿ ಮಾಡಿ ಮತ್ತೆ ಅದರಲ್ಲಿ ಬಯೋಪ್ಸಿ ಈಗ ಅದು ಇಟ್ ಇಸ್ ಅನ್ ಇನ್ವೆಸಿವ್ ಟೆಸ್ಟ್ ಇನ್ ದ ಸೆನ್ಸ್ ಸೂಜಿ ಹಾಕಿ ಟೆಸ್ಟ್ ಮಾಡಬೇಕು, ಅನಗತ್ಯವಾಗಿ ಪೇಷಂಟಿಗೆ ಟೆನ್ಷನ್. ಇಷ್ಟು ಮಾತ್ರ ಅಲ್ಲ, ಬಯೋಪ್ಸಿ ಮತ್ತೆ ನಿಮಗೆ ಅದರಲ್ಲಿ ಅಡಿಷನಲ್ ಕಾಂಪ್ಲಿಕೇಶನ್ ಬರುವ ಸಾಧ್ಯತೆ ಉಂಟು. ಉದಾಹರಣೆಗೆ ನಿಮಗೆ ಇನ್ನೊಂದು ಪ್ರಾಬ್ಲಮ್ ಓವರ್ ಡಯಾಗ್ನೋಸಿಸ್ ಅಂತ. ಈ ಓವರ್ ಡಯಾಗ್ನೋಸಿಸ್ ಅಂತ ಹೇಳುವಂಥದ್ದು ಈಗ ಹೊಸ ಕಾನ್ಸೆಪ್ಟ್ ಬರ್ತಾ ಉಂಟು. ಈಗ ಓವರ್ ಡಯಾಗ್ನೋಸಿಸ್ ಎಂತ ಅಂತ ಹೇಳಿದ್ರೆ, ಆ್ಯಕ್ಚುಲಿ ಅಲ್ಲಿ ಅವರು ಈಗ ಟೆಸ್ಟ್ ಮಾಡಿದಾಗ ಅದರಲ್ಲಿ ಕ್ಯಾನ್ಸರ್ ಉಂಟು ಅಂತ ಬರ್ಬೋದು, ಬಟ್ ಆ ಕ್ಯಾನ್ಸರ್ ತನ್ನಷ್ಟೇ ಇನ್ವಲ್ಯೂಟ್ ಆಗುವ ಸಾಧ್ಯತೆ ಉಂಟು ದೇಹದಲ್ಲಿ. ಅಂದರೆ ಪ್ರತಿ ಕ್ಯಾನ್ಸರ್, ಇದೀಗ ಹೊಸದಾಗಿ ಬರ್ತಾ ಇರುವಂತಹ ಕಾನ್ಸೆಪ್ಟ್, ಆ್ಯಕ್ಚುಲಿ ಕ್ಯಾನ್ಸರ್ ಉಂಟು ನೀವು ಚೆಕ್ ಮಾಡಿದರೆ, ಬಟ್ ಅದು ಆ ಕ್ಯಾನ್ಸರ್ ಬೆಳೆದು ಆ ವ್ಯಕ್ತಿಗೆ ತೊಂದರೆ ಕೊಡುವ ಸಾಧ್ಯತೆನೇ ಇಲ್ಲ. ಓಕೆ, ಹಾಗೆ ಕೂಡ ಹೌದು, ಒಂದ ತನ್ನಷ್ಟಕ್ಕೆ ಅದು ಇನ್ವಲ್ಯೂಟ್ ಆಗಬಹುದು. ಇನ್ವಲ್ಯೂಟ್ ಅಂದ್ರೆ ಬೇಸಿಕಲಿ ಡಿಸಾಲ್ವ್ ಆಗುತ್ತೆ, ಬಾಡಿಯ ಇಮ್ಯುನಿಟಿಯಿಂದಾಗಿ ಆಗಿರ್ಬೋದು ಅಥವಾ ಯಾವುದೇ ಕಾರಣ, ಬೇರೆ ಬೇರೆ ಕಾರಣಗಳಿಂದಾಗಿ ನಿಮಗೆ ಆಕ್ಚುಲಿ ಆ ಕಾಯಿಲೆ ತನ್ನಷ್ಟಕ್ಕೆ ಡಿಸಾಲ್ವ್ ಆಗುವ ಸಾಧ್ಯತೆ ಉಂಟು. ಇದಕ್ಕೆ ಈ ಪ್ರಾಬ್ಲಮ್ಗೆ ಓವರ್ ಡಯಾಗ್ನೋಸಿಸ್ ಅಂತ ಹೇಳುದು ನಾವು. ಅಂದ್ರೆ ಆ ವ್ಯಕ್ತಿಗೆ ನಾವು ಸ್ಕ್ರೀನಿಂಗ್ ಮಾಡದೆ ಕಾಯಿಲೆ ಉಂಟು ಅಂತ ಗೊತ್ತೇ ಆಗ್ತಿರ್ಲಿಲ್ಲ, ಅಂಡ್ ಆ ವ್ಯಕ್ತಿ ಸ್ಕ್ರೀನಿಂಗ್ ಮಾಡದಿರುತ್ತಿದ್ರೆ ಕಾಯಿಲೆ ಒಟ್ಟಿಗೆ ಬರ್ತಾನೆ ಇರ್ತಿರ್ಲಿಲ್ಲ, ಅವನ ಜೀವಮಾನದಲ್ಲಿ ಬರ್ತಾನೆ ಇರ್ತಿರ್ಲಿಲ್ಲ. ಸೊ ಇದಕ್ಕೆ ಓವರ್ ಡಯಾಗ್ನೋಸಿಸ್ ಅಂತ ಹೇಳುದು. ಈ ಓವರ್ ಡಯಾಗ್ನೋಸಿಸ್ ಅಂತ ಹೇಳುವಂತ ಪ್ರಾಬ್ಲಮ್ ಆಕ್ಚುಲಿ ಬರ್ತಾ ಉಂಟು ಈಗ ಇನ್ ದ ಸೆನ್ಸ್. ಈಗ ಇದು ಮುಖ್ಯವಾಗಿ ಕೆಲವು, ಈಗ ಉದಾಹರಣೆಗೆ ಪ್ರಾಸ್ಟೇಟ್ ಕ್ಯಾನ್ಸರ್ ಅಲ್ಲಿ, ಪ್ರಾಸ್ಟೇಟ್ ಅಂತ ಈ ಗಂಡಸರಲ್ಲಿ ಪ್ರಾಯ ಆದಾಗೆ ಪ್ರಾಸ್ಟೇಟ್ ಇದು ಕ್ಯಾನ್ಸರ್ ವೆರಿ ವೆರಿ ಕಾಮನ್. ನೀವು ನೋಡಿದರೆ ಸಾಧಾರಣ ಟೆಸ್ಟ್ ಮಾಡ್ಲಿಕ್ಕೆ ಹೋದರೆ 70-80 ವರ್ಷದ ಪ್ರಾಯದಲ್ಲಿರುವ ಗಂಡಸರಿಗೆ ನೀವು ಚೆಕ್ ಮಾಡಿದರೆ 10-3 ಗಂಡಸರಿಗೆ ಕ್ಯಾನ್ಸರ್ ಇರ್ತದೆ. ನೀವು ಟೆಸ್ಟ್ ಮಾಡಿದರೆ ಪಾಸಿಟಿವ್ ಬರ್ತದೆ, ಬಟ್ ಆ ಕ್ಯಾನ್ಸರಿಂದಾಗಿ ಅವರಿಗೆ ಜೀವಕಪಾಯ ಆಗುವ ಸಾಧ್ಯತೆ, ಅವರ ಅಂದರೆ ಬರುವ 2 ಆಗಲಿ 5 ಆಗಲಿ 10 ಅದರಿಂದಾಗಿ ಜೀವಕಪಾಯ ಆಗುವ ಸಾಧ್ಯತೆ ಇರುವುದಿಲ್ಲ, ಇರುವುದಿಲ್ಲ. ಸೊ ಇದಕ್ಕೆ ಓವರ್ ಡಯಾಗ್ನೋಸಿಸ್ ಅಂತ ಹೇಳುದು. ಸೊ ಇದು ಇನ್ನೊಂದು ರಿಸ್ಕ್ ಆಫ್ ಸ್ಕ್ರೀನಿಂಗ್. ಸೊ ಫಾಲ್ಸ್ ಪಾಸಿಟಿವ್ ಇಸ್ ಎ ಮೇಜರ್ ವರಿ. ಅದಲ್ಲದೆ ನಿಮಗೆ ಈಗ ಒನ್ಸ್ ನಿಮಗೆ ಫಾಲ್ಸ್ ಪಾಸಿಟಿವ್ ಅಂತ ಬಂತು ಅಂತ ಇಟ್ಕೊಳ್ಳೋಣ, ಸೊ ಅವಾಗ ಮತ್ತೆ ಪುನಃ ರೀ ಆಗಿ ಟೆಸ್ಟ್ ಮಾಡ್ತೀರಾ ಅಥವಾ ಹೇಗೆ ಅದು ಇದಾಗ್ತದೆ? ಫಾಲ್ಸ್ ಪಾಸಿಟಿವ್ ಬಂದಾಗ ವಿ ವಿಲ್ ಅಪ್ರೋಚ್ ವಿತ್, ಅಂದ್ರೆ ಸಿ ಅದು ಪಾಸಿಟಿವ್ ಬಂದಾಗ ವಿ ಹ್ಯಾವ್ ಟು ಸ್ಟಾರ್ಟ್ ಅಪ್ರೋಚಿಂಗ್. ನಾವು ಪಾಸಿಟಿವ್ ಅಂತ ಬಂದ ಕೂಡಲೇ ನಾವು ಅಂದ್ರೆ ಸ್ಕ್ರೀನಿಂಗ್ ಅಂತ ಪಾಸಿಟಿವ್ ಅಂತ ಬಂದ ಕೂಡಲೇ ನಾವು ನೆಗ್ಲೆಕ್ಟ್ ಮಾಡೋಗಿಲ್ಲ, ವಿ ಹ್ಯಾವ್ ಟು ಟೇಕ್ ಮೋರ್ ಇಂಟೆನ್ಸಿವ್. ಅಂದ್ರೆ ನಾವು ಸ್ಕ್ರೀನಿಂಗ್ ಮಾಡುವಾಗ ನಾವು ಜಸ್ಟ್ ಲೈಟ್ ಆಗಿ ನೋಡ್ತೇವೆ, ಅಂದ್ರೆ ಲೈಟ್ ಅಂದ್ರೆ ನಾವು ಸಾವಿರಾರು ಅಂದ್ರೆ ಒಂದು ಪಾಪ್ಯುಲೇಷನ್ ಬೇಸ್ಡ್ ನಾವು ನೋಡುವಾಗ ಸ್ಕ್ರೀನಿಂಗ್ ಅನ್ನು ನಾವು ರಿಗರಸ್ ಆಗಿ ಅಷ್ಟು ಅಂದ್ರೆ ನೋಡದೇ ಇರುವ ಸಾಧ್ಯತೆ ಉಂಟು. ಅಂದ್ರೆ ನಮಗೆ ಸಾಕಷ್ಟು ಸೆನ್ಸಿಟಿವ್ ಟೆಸ್ಟ್, ಬಟ್ ಅದರಲ್ಲಿ ಪಾಸಿಟಿವ್ ಬಂದ ಕೂಡಲೇ ನಾವು ವಿ ಹ್ಯಾವ್ ಟು ಟೆಸ್ಟ್. ಪಾಸಿಟಿವ್ ಬಂದ ಕೂಡಲೇ ಖಂಡಿತವಾಗಿ ಪಾಸಿಟಿವ್ ಅಂತಲ್ಲ, ಕೆಲವೊಮ್ಮೆ ಫಾಲ್ಸ್ ಪಾಸಿಟಿವ್, ಕೆಲವೊಮ್ಮೆ ಫಾಲ್ಸ್ ಪಾಸಿಟಿವ್ ಬರುವ ಸಾಧ್ಯತೆ ಉಂಟು. ಇನ್ನೊಂದು ಕಡೆಯಿಂದ ಖಂಡಿತವಾಗಿಯೂ ಅಂದ್ರೆ ನಾರ್ಮಲ್ ಬಂದಂತಹ ಪೇಷಂಟ್, ಸ್ಕ್ರೀನಿಂಗ್ ನೆಗೆಟಿವ್ ಬಂದಂತಹ ಪೇಷಂಟ್, ಸ್ಕ್ರೀನಿಂಗ್ ಮಾಡಿ ಸ್ಕ್ರೀನಿಂಗ್ ಅಲ್ಲಿ ಕಾಯಿಲೆ ಇಲ್ಲ ಅಂತ ಬಂದಂತಹ ಪೇಷಂಟ್ ಆಕ್ಚುಲಿ ಕ್ಯಾನ್ಸರ್ ಇರುವ ಸಾಧ್ಯತೆ ಕೂಡ ಉಂಟು, ಇಲ್ಲ ಅಂತಲ್ಲ. ಓಕೆ, ಅದು ಸಹ ಆಗ್ತದೆ, ಅಲ್ಲಿ ನೆಗೆಟಿವ್ ಬಂದು ಕೂಡ ಆಗುವ ಸಾಧ್ಯತೆ ಉಂಟು. ಅವಾಗ ಕನ್ಫ್ಯೂಷನ್ ಗೆ ಹೇಗೆ ಇದು ಆಗ್ತದೆ? ಅದು ಬಹಳಷ್ಟು ಕಮ್ಮಿ, ಫಾಲ್ಸ್ ನೆಗೆಟಿವ್ ಬಹಳಷ್ಟು ಕಮ್ಮಿ, ಬಿಕಾಸ್ ಹೆಚ್ಚಿನ ಸ್ಕ್ರೀನಿಂಗ್ ಟೆಸ್ಟ್ ಆರ್ ಯೂಶುವಲಿ ಕ್ವೈಟ್ ಸೆನ್ಸಿಟಿವ್. ಓಕೆ, ಸೆನ್ಸಿಟಿವ್ ಅಂದ್ರೆ ಕ್ಯಾನ್ಸರ್ ಇರುವಂತಹ ಪೇಷಂಟ್ ಅನ್ನು ಮಿಸ್ ಮಾಡುವುದಿಲ್ಲ ಹೆಚ್ಚಿನ ಸ್ಕ್ರೀನಿಂಗ್ ಟೆಸ್ಟ್. ಅದು ಮಿಸ್ ಮಾಡುವ ಸಾಧ್ಯತೆಗೆ ಫಾಲ್ಸ್ ನೆಗೆಟಿವ್ ಅಂತ ಹೇಳುದು. ಫಾಲ್ಸ್ ನೆಗೆಟಿವ್ ಇಸ್ ಎ ರಿಲೇಟಿವ್ಲಿ ಲೆಸ್ ಕಾಮನ್ ಪ್ರಾಬ್ಲಮ್ ನೀವು ನೋಡಿದರೆ. ಫಾಲ್ಸ್ ಪಾಸಿಟಿವ್ ಇಸ್ ಎ ಮೋರ್ ವರಿ ಸಮ್ ಪ್ರಾಬ್ಲಮ್ ನಾವು ಪೇಷಂಟ್ಸ್ ಅಲ್ಲಿ. ಕೆಲವು ಇಂಟರ್ವಲ್ ಕ್ಯಾನ್ಸರ್ಸ್ ಅಂತ ಬರುವುದು ಅಂತ ಕೂಡ ಉಂಟು. ಆಕ್ಚುಲಿ ನಾವೀಗ ಮ್ಯಾಮೋಗ್ರಫಿ ನೋಡಿದರೆ ಮುಂಚಿನ ಕಾಲದಲ್ಲಿ ವರ್ಷಕ್ಕೊಂದ್ಸಲ ಮ್ಯಾಮೋಗ್ರಫಿ ಮಾಡಿ ಅಂತ ಹೇಳ್ತಿದ್ರು. ಓಕೆ, ಈಗಿನ ಕಾಲದಲ್ಲಿ ಆಕ್ಚುಲಿ ಮ್ಯಾಮೋಗ್ರಫಿಯ ಗ್ರೌಂಡ್ಸ್ ಸ್ವಲ್ಪ ವೀಕ್ ಉಂಟು. ನಾವು ಮ್ಯಾಮೋಗ್ರಫಿ ಮಾಡಲೇಬೇಕಾ ಬೇಡವಾ ಅಂತ ಹೇಳುವಂಥ ಕಾಂಟ್ರವರ್ಸಿ ಕೂಡ ಉಂಟು. ನಿಮಗೆ ಖಂಡಿತವಾಗಿಯೂ ಮ್ಯಾಮೋಗ್ರಫಿ ಮಾಡಿ ಅಥವಾ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಈಗಿನ ಕಾಲದಲ್ಲಿ ಆಕ್ಚುಲಿ ಪೇಷಂಟ್ಸಿಗೆ ಅಂದರೆ ಇವರಿಗೆ ಇನ್ಫಾರ್ಮ್ ಮಾಡಿ, ಆಯಾ ಎಂಕ್ವೈರ್ ಮಾಡುವವರಿಗೆ ಇನ್ಫಾರ್ಮ್ ಮಾಡಿ
ಅದರ ರಿಸ್ಕ್ ಮತ್ತು ಬೆನಿಫಿಟನ್ನು ಇನ್ಫಾರ್ಮ್ ಮಾಡಿ ಅವರ ಕಡೆಯಿಂದ ಅವರು ಡಿಸೈಡ್ ಮಾಡಲಿ, ಅವರಿಗೆ ಬೇಕಿದ್ರೆ ಮಾಡಿ, ಇಲ್ಲ ಅಂದರೆ ಬೇಡ ಅಂತ ಹೇಳುವ ಸ್ಥಿತಿಗೆ ಮುಟ್ತಾ ಉಂಟು. ಅಂದರೆ ಇವನ್ ಪೇಷಂಟ್ ಪಾರ್ಟಿಗೆ ನೀವು ಕೊಟ್ಟು ಬಿಡ್ತೀರಿ, ನಿಮಗೆ ಡಿಸಿಷನ್ ನೀವೇ ತಗೊಳ್ಳಿ ಅಂತ. ಹೌದು ಹೌದು, ಇಟ್ ಈಸ್ ಎ ಡಿಸಿಷನ್ ದಟ್ ಇನ್ಫಾರ್ಮ್ ಡಿಸಿಷನ್ ಆ್ಯಕ್ಚುಲಿ. ಅದರಲ್ಲಿ ರಿಸ್ಕ್ ಉಂಟು, ಅದರಲ್ಲಿ ಉಪಯೋಗ ಉಂಟು. ಈ ರಿಸ್ಕ್ ಅನ್ನು ಮತ್ತೆ ಈ ಉಪಯೋಗವನ್ನು ಅರ್ಥ ಮಾಡಿಕೊಂಡು ನೀವೇ ನಿಮ್ಮ ಕಡೆಯಿಂದ ನಿರ್ಧಾರ ಮಾಡಿ ಅಂತ ಹೇಳ್ತೇವೆ. ಲೈಕ್ ಮ್ಯಾಮೋಗ್ರಾಫಿಯಲ್ಲಿ ಈಗ ಮುಂಚೆ ಆದ್ರೆ ವರ್ಷಕ್ಕೊಂದ್ಸಲ ಮ್ಯಾಮೋಗ್ರಾಫಿ ಮಾಡಬೇಕು ಅಂತ ಗೈಡ್ ಲೈನ್ ಇತ್ತು, ಬಟ್ ಈಗಿನ ಕಾಲದಲ್ಲಿ ಆಕ್ಚುಲಿ ಅಮೆರಿಕನ್ ಟಾಸ್ಕ್ ಫೋರ್ಸ್ ಹೇಳ್ತಾ ಉಂಟು ನೀವು ವರ್ಷಕ್ಕೊಂದ್ಸಲ ಮಾಡೋದ್ರ ಬದಲಿಗೆ ಎವರೇಜ್ ರಿಸ್ಕ್ ಲೇಡಿಗೆ 50 ವರ್ಷದ ನಂತರ 2 ವರ್ಷಕ್ಕೊಂದ್ಸಲ ಮಾಡಿದ್ರೆ ಸಾಕು ಅಂತ ಹೇಳುವಂತ ಗೈಡ್ ಲೈನ್ ಬಂದಿದೆ. ಸೊ ಈ 2 ವರ್ಷದ ಮಧ್ಯದಲ್ಲಿ ಒಂದು ಕ್ಯಾನ್ಸರ್ ಬರುವ ಸಾಧ್ಯತೆ ಉಂಟು. ಸೊ ಅದಕ್ಕೆ ಇಂಟರ್ವಲ್ ಕ್ಯಾನ್ಸರ್ಸ್ ಅಂತ ಹೇಳುದು, ಆ ರಿಸ್ಕ್ ಕೂಡ ಉಂಟು. ಸೊ ನಿಮಗೆ ಸ್ಕ್ರೀನಿಂಗ್ ಇಸ್ ನಾಟ್ ಲೈಕ್ ಇಟ್ ಇಸ್ ಫುಲ್ ಪ್ರೂಫ್. ನೀವು ಸ್ಕ್ರೀನಿಂಗ್ ಮಾಡಿ ಅದರಿಂದ ಸ್ಕ್ರೀನಿಂಗ್ ನೆಗೆಟಿವ್ ಬಂದ್ರೆ ತಲೆಬಿಸಿನೇ ಇಲ್ಲ, ಅಥವಾ ಸ್ಕ್ರೀನಿಂಗ್ ಪಾಸಿಟಿವ್ ಬಂದ್ರೆ ಖಂಡಿತ ಟೆನ್ಷನ್ ಅಂತ ಹೇಳುವಂತ ಇಲ್ಲ. ಬಟ್ ಸ್ಕ್ರೀನಿಂಗ್ ಪಾಸಿಟಿವ್ ಬಂದ ಕೂಡಲೇ ಯು ನೀಡ್ ಟು ಡೆಫಿನೆಟ್ಲಿ ಟೇಕ್ ದ ಪೇಷಂಟ್ ಅಪ್ ಫಾರ್ ಫರ್ದರ್ ಟೆಸ್ಟಿಂಗ್. ಅಂಡ್ ಹೆಚ್ಚಿನ ಪಕ್ಷ ಅದು ಪಾಸಿಟಿವ್ ಬರ್ತದೆ ಬರ್ತದೆ ಹೆಚ್ಚಿನ ಪಕ್ಷ ಪಾಸಿಟಿವ್ ಬರ್ತದೆ. ಒಂದು ಅಂದಾಜು ಎಷ್ಟು ಖರ್ಚು ಬೀಳ್ತದೆ ಇದಕ್ಕೆಲ್ಲ? ಸ್ಕ್ರೀನಿಂಗ್ ಅದು ಟೆಸ್ಟಿನ ಮೇಲೆ ಹೋಗ್ತದೆ. ಕೆಲವು ನಿಮಗೆ ಈಗ ನೋಡಿದರೆ ನೀವು ಕೆಲವು ಉದಾಹರಣೆಗೆ ಈಗ ಗರ್ಭಕೋಶಕ್ಕೆ ಸಂಬಂಧಪಟ್ಟ ಈಗ ಪ್ಯಾಪ್ಸ್ಮೇರ್ ಅಂತ ಹೇಳುವಂಥ ಟೆಸ್ಟ್, ಅದು ಬಹಳಷ್ಟು ಚೀಪ್ ನೀವು ನೋಡಿದರೆ. ಆ್ಯಂಡ್ ಇಟ್ ಈಸ್ ಒನ್ ಸ್ಕ್ರೀನಿಂಗ್ ಟೆಸ್ಟ್ ವಿಚ್ ಕ್ಯಾನ್ ರಿಯಲಿ ಮೇಕ್ ಎ ಡಿಫ್ರೆನ್ಸ್. ಓಕೆ, ಈಸ್ ಸರ್ವೈಕಲ್ ಕ್ಯಾನ್ಸರ್. ನೀವು ಅಂದರೆ ಪ್ಯಾಪ್ಸ್ಮಿಯರ್ ಅಂತ ಹೇಳುವಂಥ ಟೆಸ್ಟಿಂದಾಗಿ ಆ್ಯಕ್ಚುಲಿ ಸರ್ವೈಕಲ್ ಕ್ಯಾನ್ಸರ್ ಅಂತ ಆಗುವ ಸಾಧ್ಯತೆಯನ್ನೇ ಕಮ್ಮಿ ಮಾಡ್ಬೋದು. ಸೊ ಕ್ಯಾನ್ಸರ್ ಬೆಳವಣಿಗೆಯ ಸಾಧ್ಯತೆಯನ್ನೇ ಕಮ್ಮಿ ಮಾಡ್ಬೋದು. ಸೊ ಅಂತಹ ಒಂದು ಸ್ಕ್ರೀನಿಂಗ್ ಟೆಸ್ಟ್ ಅದು ಪ್ಯಾಪ್ಸ್ಮಿಯರ್ ಅಂತ ಹೇಳುವಂಥದ್ದು. ಸೊ ಪ್ಯಾಪ್ಸ್ಮಿಯರ್ ಇಸ್ ಒನ್ ಟೆಸ್ಟ್ ವಿಚ್ ಇಸ್ ವೆರಿ ವೆರಿ ಹೈಲಿ ರೆಕಮೆಂಡೆಡ್ ನಮ್ಮ ಕಡೆಯಿಂದ. ಅಂದರೆ ಸ್ಕ್ರೀನಿಂಗಿಗೆ ಗರ್ಭಕೋಶಕ್ಕೆ ಸಂಬಂಧಪಟ್ಟ ಕ್ಯಾನ್ಸರ್ ಅನ್ನು ಕಂಟ್ರೋಲ್ಗೆ ತರಲಿಕ್ಕೆ ಬೇಕಾಗಿ ಅಥವಾ ಸಣ್ಣ ಸ್ಟೇಜಲ್ಲಿ ಹುಡುಕ್ಲಿಕ್ಕೆ ಬೇಕಾಗಿ ಪ್ಯಾಪ್ಸ್ಮಿಯರ್ ಅಂತ ಹೇಳುವಂಥ ಟೆಸ್ಟ್. ಈಗ ಸೊ ಪ್ಯಾಪ್ಸ್ಮಿಯರ್ ಇಸ್ ನಾಟ್ ವೆರಿ ಎಕ್ಸ್ಪೆನ್ಸಿವ್. ನೀವು ನೋಡಿದರೆ ಅಟ್ಲೀಸ್ಟ್ ಸಿಂಪಲ್ ಪ್ಯಾಪ್ಸ್ಮಿಯರ್ ನಿಮಗೆ ತುಂಬ ಕಾಸ್ಟ್ಲಿ ಆಗೋದಿಲ್ಲ. ಅದರಲ್ಲಿ ಮೋರ್ ಕಾಂಪ್ಲೆಕ್ಸ್ ವೇರಿಯೇಷನ್ಸ್ ಉಂಟು, ಆ ಕಾಂಪ್ಲೆಕ್ಸ್ ವೇರಿಯೇಷನ್ಸ್ ನಿಮಗೆ ಖರ್ಚು ಜಾಸ್ತಿ ಆಗ್ಬೋದು. ಮ್ಯಾಮೋಗ್ರಾಫಿ ನಿಮಗೆ ವಾಪಸ್ ಅದು ಜಾಗದಿಂದ ಜಾಗಕ್ಕೆ ಹೋಗ್ತದೆ. ಈಗ ಉದಾಹರಣೆಗೆ ನಮ್ಮಲ್ಲಿ ಈಗ ನೀವು ನೋಡಿದರೆ ಸಾಧಾರಣ ಒಂದು 2,000 ಏನೋ ಆಗ್ಬೋದು ನಿಮಗೆ ಮ್ಯಾಮೋಗ್ರಾಫಿ ಮಾಡೋದಕ್ಕೆ. ಅದು ಆಯಾ ಜಾಗದ ಮೇಲೆ ಹೋಗ್ಬೋದು, ಅಂದರೆ ಆಯಾ ಆಸ್ಪತ್ರೆ ಮೇಲೆ ಹೋಗ್ಬೋದು. ಕೆಲವು ಆಸ್ಪತ್ರೆಯಲ್ಲಿ ನಿಮಗೆ ಕಮ್ಮಿ ಖರ್ಚಿಗೆ ಆಗ್ಬೋದು, ಇದಕ್ಕಾಗ್ಬೋದು. ಬಟ್ ಓವರ್ಆಲ್ ನೀವು ನೋಡಿದರೆ ಇಟ್ ಈಸ್ ನಾಟ್ ವೆರಿ ಎಕ್ಸ್ಪೆನ್ಸಿವ್. ನಾವು ಸ್ಕ್ರೀನಿಂಗ್ ಟೆಸ್ಟ್ಗಳು ಯಾವ ಯೂಶಲಿ ದೇ ಆರ್ ಸಿಂಪಲ್ ಟೆಸ್ಟ್ ಆ್ಯಂಡ್ ಬಹಳಷ್ಟು ಕಾಸ್ಟ್ಲಿ ಟೆಸ್ಟ್ಗಳು ಏನಲ್ಲ. ಓಕೆ ಓಕೆ, ಎಲ್ಲ ರೀತಿಯ ಸ್ಕ್ರೀನಿಂಗ್ ಟೆಸ್ಟ್ ಕೂಡ ಒಂದು ಸ್ವಲ್ಪ ತುಂಬ ತಲೆ ತುಂಬ ವೆಚ್ಚ ಇದೆ ಅಂತ ಹೇಳುವಂತ ಟೆನ್ಷನ್ ಬೇಡ ಅಂತ ಅಷ್ಟು ಇರೋದಿಲ್ಲ. ಓಕೆ ಓಕೆ, ಈಗ ಸ್ಕ್ರೀನಿಂಗ್ ಅಲ್ಲಿ ಪಾಸಿಟಿವ್ ಬಂತು ಅಂತ ಆದ್ರೆ, ನೀವು ಅವಾಗಲೇ ಹೇಳಿದ್ರಿ ಕೆಲವೊಮ್ಮೆ ಫಾಲ್ಸ್ ಪಾಸಿಟಿವ್ ಬರ್ತದೆ, ಕೆಲವೇ ಪಾಸಿಟಿವ್ ಆಗಿ ಬರ್ತದೆ ಅಂತ. ಈ ಪಾಸಿಟಿವ್ ಬಂತು ಅಂತ ಆದ್ರೆ ಮುಂದೆ ಏನು ಮಾಡಬೇಕು ಅಂತ? ಸ್ಕ್ರೀನಿಂಗ್ ಅಲ್ಲಿ ನೀವೀಗ ಡೌಟ್ ಬಂತು, ಪಾಸಿಟಿವ್ ಬಂತು ಅಂತ ಹೇಳಿದ ಕೂಡಲೇ ಪೇಷಂಟ್ಗೆ ಬಹಳಷ್ಟು ಟೆನ್ಷನ್. ಅಂದ್ರೆ ಪಾಸಿಟಿವ್ ಬಂದ ಕೂಡಲೇ ಹೆದರಿಕೆ ಅಂದ್ರೆ ಇದಿರ್ಬೋದು ಅಂತ. ಆ್ಯಂಡ್ ನಿಮಗೆ ಪಾಸಿಟಿವ್ ಬಂದ ಕೂಡಲೇ ನಾವು ಕನ್ಫರ್ಮ್ ಮಾಡಬೇಕು. ಸೊ ಸ್ಕ್ರೀನಿಂಗ್ ಟೆಸ್ಟ್ ಇಸ್ ನಾಟ್ ಎ ಕನ್ಫರ್ಮೇಟರಿ ಟೆಸ್ಟ್. ನಿಮಗೆ ಸ್ಕ್ರೀನಿಂಗಲ್ಲಿ ಒಂದು ಗೆಡ್ಡೆ ಉಂಟು, ಒಂದು ಇದುಂಟು ಅಂತ ಹೇಳಿದ ಕೂಡಲೇ ಅದು ಕ್ಯಾನ್ಸರ್ ಅಂತ ಹೇಳುವಾಗಿಲ್ಲ ನಾವು, ಆದರೆ ಟೆಸ್ಟ್ ಮಾಡಲೇಬೇಕು ನಾವು. ಓಕೆ, ಸೊ ಸ್ಕ್ರೀನಿಂಗಲ್ಲಿ ಪಾಸಿಟಿವ್ ಬಂದಿದ್ರೆ ನಾವೀಗ ಉದಾಹರಣೆಗೆ ಈಗ ಬ್ರೆಸ್ಟ್ ಕ್ಯಾನ್ಸರ್ಗೆ ಮ್ಯಾಮೋಗ್ರಾಫಿ ಮಾಡಿದಾಗ ಮ್ಯಾಮೋಗ್ರಾಫಿಯಲ್ಲಿ ಒಂದು ಲಂಪ್ ಉಂಟು ಅಂತ ಗೊತ್ತಾಯಿತು, ಪರೀಕ್ಷೆ ಮಾಡುವಾಗ ಸಿಕ್ಕುವುದಿಲ್ಲ ಕೈಗೆ 5 ಮಿಲಿಮೀಟರ್ನ ಲಂಪ್. ಓಕೆ, 5 ಮಿಲಿಮೀಟರ್ನ ಗೆಡ್ಡೆ ನಿಮಗೆ ಕೈಯಲ್ಲಿ ಪರೀಕ್ಷೆ ಮಾಡುವಾಗ ಸಿಕ್ಕುವುದಿಲ್ಲ, ಬಟ್ ಸ್ಕ್ಯಾನಲ್ಲಿ ಕಾಣ್ತಾ ಉಂಟು. ಕಾಣ್ತಾ ಉಂಟು ಅಂತ ಹೇಳಿದ ಕೂಡಲೇ ನಾವು ಅದರ ಬಯೋಪ್ಸಿ ಮಾಡಬೇಕಾಗಿ ಬರ್ತದೆ. ಬಯೋಪ್ಸಿ ಮಾಡಿದ್ರೆ ಸಾಧ್ಯ ಇಲ್ಲ. ಅಂದರೆ ನಾನು ಜಸ್ಟ್ ಹೇಳುದು, ಅದರಲ್ಲಿ ವಾಪಸ್ ಕ್ಯಾಟಗರೈಸೇಷನ್ ಉಂಟು. ನೀವೀಗ ಕೆಲವು ಆ ಚಿತ್ರದ ಆಧಾರದ ಮೇಲೆ, ಆ ಸ್ಕ್ಯಾನ್ ಆಧಾರದ ಮೇಲೆ ಇದು ಖಂಡಿತವಾಗಿಯೂ ಕ್ಯಾನ್ಸರ್ ಆಗಿರ್ಬೋದಾ ಅಥವಾ ಮೇ ಬಿ ಕ್ಯಾನ್ಸರ್ ಆಗಿರ್ಬೋದಾ ಅಥವಾ ಕ್ಯಾನ್ಸರ್ ಅಲ್ವಾ ಅಥವಾ, ಅಂದರೆ ನಿಮಗೆ ಅದರಲ್ಲಿ ವಾಪಸ್ ಕ್ಲಾಸಿಫೈ ಮಾಡುವ ಸಾಧ್ಯತೆ ಉಂಟು. ನಾವು ಬೇರೆ ಬೇರೆ ಕ್ಲಾಸಿಫಿಕೇಶನ್ ಮಾಡ್ತೇವೆ. ಸೊ ಇದು ಕ್ಯಾನ್ಸರ್ ಆಗಿರೋ ಸಾಧ್ಯತೆ ಸಾಕಷ್ಟು ಕಮ್ಮಿ ಅಂತ ಹೇಳಿದರೆ ನಾವು ಮ್ಯಾಮೋಗ್ರಾಫಿ ಅಂದರೆ ವಾಪಸ್ ಈಗ ಸದ್ಯಕ್ಕೆ ಏನು ಮಾಡೋದು ಬೇಡ ಅಂತ ಹೇಳುವ ಸಾಧ್ಯತೆ ಉಂಟು. ಕ್ಯಾನ್ಸರ್ ಆಗಿರೋ ಸಾಧ್ಯತೆ ಸಾಧಾರಣ ಉಂಟು, ಒಂದು 5% ಅಥವಾ 10% ಉಂಟು ಅಂತ ಹೇಳಿದಾಗ ನಾವು ಮೇ ಬಿ ಇನ್ನೊಂದು ಇಮಿಡಿಯೇಟ್ ಆಗಿ ಟೆಸ್ಟ್ ಮಾಡುವ ಸಾಧ್ಯತೆ ಉಂಟು, ಅಥವಾ ಮೇ ಬಿ 6 ಮಂತ್ಸ್ ನಂತರ ವಾಪಸ್ ರಿಪೀಟ್ ಮಾಡಿ ನೋಡುವ ಅಂತ ಹೇಳುವ ಸಾಧ್ಯತೆ ಉಂಟು. ಅಂದ್ರೆ ನೆಕ್ಸ್ಟ್ ಸ್ಟೆಪ್ಗೆ ನೀವು ಹೋಗ್ತೀರಿ, ಇನ್ನೊಂದು ವೇಟ್ ಮಾಡುವ, ಇನ್ನೊಂದು 6 ಮಂತ್ಸ್ ನಂತರ ಮತ್ತೆ ವಾಪಸ್ ಚೆಕ್ ಮಾಡಿ ನೋಡುವ, ಆಗ ಕೂಡ ಡೌಟ್ ಇದ್ರೆ ಮತ್ತೆ ಫರ್ದರ್ ಟೆಸ್ಟ್ ಮಾಡುವಂತ ಸಾಧ್ಯತೆ ಹೇಳುವ ಸಾಧ್ಯತೆ ಉಂಟು. ಓಕೆ, ಅಥವಾ ವೆರಿ ವೆರಿ ಹೈ ಪಾಸಿಬಿಲಿಟಿ ಇದು ನೀವು ಕ್ಯಾನ್ಸರ್ ಆಗಿರೋ ಸಾಧ್ಯತೆ ಬಹಳಷ್ಟು ಜಾಸ್ತಿ ಉಂಟು ಅಂತ ಹೇಳಿದ್ರೆ ಸ್ಕ್ರೀನಿಂಗ್ ಅಲ್ಲಿ ಟೆಸ್ಟ್ ಅಲ್ಲಿ ನಾವು ಆಗ ಇಮಿಡಿಯೇಟ್ ಆಗಿ ಟೆಸ್ಟ್ ಮಾಡಬೇಕಾಗಿ ಬರ್ತದೆ. ಸೊ ಅದ ಸ್ಕ್ರೀನಿಂಗ್ ರಿಪೋರ್ಟ್ನ ಮೇಲೆ ಅದು ವ್ಯತ್ಯಾಸ ಆಗ್ಬೋದು. ಬಟ್ ಹೆಚ್ಚಾಗಿ ನಿಮಗೆ ನಮಗೆ ಅಂದರೆ ಈಗ ಕ್ಯಾನ್ಸರ್
ಇರುವ ಸಾಧ್ಯತೆ ಸಾಕಷ್ಟು ಉಂಟು ಅಂತ ಸ್ಕ್ರೀನಿಂಗ್ ಟೆಸ್ಟ್ ಹೇಳಿದ್ರೆ ಆಲ್ಮೋಸ್ಟ್ ಇನ್ವೇರಿಯಬ್ಲಿ ನಾವು ಅದರ ಫರ್ದರ್ ಟೆಸ್ಟ್ ಮಾಡಬೇಕಾಗಿ ಬರ್ತದೆ. ಓಕೆ ಓಕೆ. ಉದಾಹರಣೆಗೆ ಅದು ಹೈ ರಿಸ್ಕ್, ಇದು ಹೆಚ್ಚಿನ ಪಕ್ಷ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಮ್ಯಾಮೋಗ್ರಾಫಿ ರಿಪೋರ್ಟ್ ಕೊಟ್ಟರೆ ನಾವು ಅದರ ಬಯೋಪ್ಸಿ ಮಾಡಬೇಕಾಗಿ ಬರ್ತದೆ. ಬಯೋಪ್ಸಿ ಮಾಡಿದ್ರೆ ನಮಗೆ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಬಿಕಾಸ್ ಆ ಬಯೋಪ್ಸಿ ಇಲ್ಲದೆ ನಮಗೆ ಕನ್ಫರ್ಮ್ ಆಗಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಎಂಡ್ ಆಫ್ ದ ಡೇ ವಿ ಕ್ಯಾನ್ ನೆವರ್ ಸೇ ದಟ್ ನಿಮಗೆ ಸ್ಕ್ರೀನಿಂಗಿನ ಆಧಾರದ ಮೇಲೆ ಕ್ಯಾನ್ಸರ್ ಉಂಟು, ಯಾವ ತರದ ಕ್ಯಾನ್ಸರ್ ಉಂಟು ಅಂತೆಲ್ಲ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಫರ್ದರ್ ಇವ್ಯಾಲ್ಯೂಷನ್ ಮಾಡಬೇಕಾಗಿ ಬರ್ತದೆ. ಈಗ ನೀವು ಅವಾಗಿಂದ ಮಾತಾಡುವಾಗ ಹೇಳ್ತಾ ಇದ್ರಿ ಮ್ಯಾಮೋಗ್ರಫಿ ಬಗ್ಗೆ, ಸೊ ಇದರ ಬಗ್ಗೆ ತುಂಬ ಜನರಿಗೆ ಅನುಮಾನಗಳಿದೆ, ಮತ್ತು ಜನರ ಅಂದರೆ ಪೇಷಂಟ್ ಅಥವಾ ಪೇಷಂಟ್ ಪಾರ್ಟಿ ಹತ್ರ ನಾವು ಅವರಿಗೆ ಈ ವಿಚಾರಗಳನ್ನು ತಿಳಿಸಿ ಅವರಿಂದ ನಾವು ಒಪ್ಪಿಗೆ ತಗೊಂಡ ನಂತರ ಇದನ್ನು ಮಾಡ್ತೇವೆ ಅಂತ. ಈ ಮ್ಯಾಮೋಗ್ರಫಿ ಅಂದರೆ ಏನು ಅಂತ? ಓಕೆ, ಮ್ಯಾಮೋಗ್ರಫಿ ಅಂತ ಹೇಳಿದ್ರೆ ಒಂದು ಇಟ್ಸ್ ಎ ಸ್ಕ್ರೀನಿಂಗ್ ಟೆಸ್ಟ್ ಡಿಸೈನ್ ಫಾರ್ ಐಡೆಂಟಿಫೈಯಿಂಗ್ ಬ್ರೆಸ್ಟ್ ಕ್ಯಾನ್ಸರ್ಸ್. ಸ್ತನಕ್ಕೆ ಸಂಬಂಧಪಟ್ಟ ಓನ್ಲಿ ಫಾರ್ ಬ್ರೆಸ್ಟ್ ಕ್ಯಾನ್ಸರ್, ಬೇರೆ ಯಾವುದಕ್ಕೆ ಕೂಡ ಉಪಯೋಗ ಇಲ್ಲ ನಿಮಗೆ. ಬ್ರೆಸ್ಟ್ ಕ್ಯಾನ್ಸರ್ ಅನ್ನು ಎದೆಯನ್ನೇ ಸ್ಕ್ರೀನ್ ಮಾಡೋದು, ಸ್ತನವನ್ನೇ ಸ್ಕ್ರೀನ್ ಮಾಡೋದು. ಸೊ ಮ್ಯಾಮೋಗ್ರಫಿ ಅಂದರೆ ಬೇಸಿಕಲಿ ನಾವು ಎಕ್ಸ್ರೇಸ್ ಯೂಸ್ ಮಾಡಿ ಬ್ರೆಸ್ಟಿದ ಎಕ್ಸ್ರೇ ತೆಗೆಯೋದು, ಸ್ತನದ್ದು ಎಕ್ಸ್ರೇ ತೆಗೆಯೋದು. ಎಕ್ಸ್ರೇ ಅಲ್ಲಿ ನಿಮಗೆ ಅಂದರೆ ನಾವು ಪರೀಕ್ಷೆ ಮಾಡುವಾಗ ನಮಗೆ ಗೆಡ್ಡೆ ಏನು ಸಿಕ್ಕದಿರ್ಬೋದು ಕೈಗೆ, ಬಟ್ ಆ ಎಕ್ಸ್ರೇ ಅಲ್ಲಿ ಕಾಣಿಸುವ ಸಾಧ್ಯತೆ ಉಂಟು. ಅಂದರೆ ಸಾಕಷ್ಟು ಒಳಗಿರುವಂತಹ ಗೆಡ್ಡೆಗಳು ಅಥವಾ ಸಾಕಷ್ಟು ಚಿಕ್ಕ ಇರುವಂತಹ ಗೆಡ್ಡೆಗಳು ನಿಮಗೆ ಆ್ಯಕ್ಚುಲಿ ಕೈಗೆ ಸಿಕ್ಕದೇ ಇರುವಂಥ ಗೆಡ್ಡೆಗಳು ನಿಮಗೆ ಎಕ್ಸ್ರೇ ಅಲ್ಲಿ ಕಾಣುವ ಸಾಧ್ಯತೆ ಉಂಟು. ಸೊ ಮ್ಯಾಮೋಗ್ರಫಿ ಅಂತ ಹೇಳುವಂಥದ್ದು ಬೇಸಿಕಲಿ ಇಟ್ಸ್ ಆನ್ ಎಕ್ಸ್ರೇ ಆಫ್ ದ ಬ್ರೆಸ್ಟ್. ಆ್ಯಂಡ್ ಅದರ ಐಡಿಯಾ ಏನು ಅಂತ ಹೇಳಿದರೆ, ನಿಮಗೆ ಅದು ಸಾಕಷ್ಟು ಚಿಕ್ಕ ಕಾಯಿಲೆ ಇದ್ದರೆ ಎಲ್ಲ ಸ್ಕ್ರೀನಿಂಗ್ ಟೆಸ್ಟ್ನಾಗೆ ಸಾಕಷ್ಟು ಚಿಕ್ಕ ಕಾಯಿಲೆ ಇದ್ದರೆ ಅದರ ನೀವು ಒಳ್ಳೆ ಥರದಲ್ಲಿ ಟ್ರೀಟ್ಮೆಂಟ್ ಮಾಡ್ಬೋದು, ಗುಣ ಆಗುವ ಸಾಧ್ಯತೆ ಜಾಸ್ತಿ. ಬ್ರೆಸ್ಟ್ ಕ್ಯಾನ್ಸರಿಂದಾಗಿ ತೀರಿ ಹೋಗುವ ಸಾಧ್ಯತೆ ಕಮ್ಮಿ ಮಾಡ್ಬೋದು ಅಂತ ಹೇಳುವ ಕಾನ್ಸೆಪ್ಟಲ್ಲಿ ನಿಮಗೆ ಮ್ಯಾಮೋಗ್ರಫಿ ಅಂತ ಹೇಳುವಂಥ ಟೆಸ್ಟ್ ಇರೋದು. ಸೊ ಮ್ಯಾಮೋಗ್ರಫಿ ನಿಮಗೆ ಅಂದರೆ ಸುಮಾರಾಗಿ ಸಣ್ಣ ಪ್ರಾಯದಲ್ಲಿ ರೆಕಮೆಂಡ್ ಮಾಡೋದಿಲ್ಲ ಯಾರು ಕೂಡ. ಬಿಕಾಸ್ ಸಣ್ಣ ಪ್ರಾಯದಲ್ಲಿ ನಾವು ಡೆನ್ಸ್ ಬ್ರೆಸ್ಟ್ ಅಂತ ಹೇಳ್ತೇವೆ, ನಾವು ಬ್ರೆಸ್ಟ್ ಡೆನ್ಸ್ ಇರ್ತದೆ ಅಂದರೆ ಸಾಕಷ್ಟು ಎಕ್ಸ್ರೇಯಲ್ಲಿ ನಿಮಗೆ ಅಂದರೆ ವಿವರವಾಗಿ ನೋಡಲಿಕ್ಕೆ ಸೂಕ್ಷ್ಮ ಅಂಶದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬಿಕಾಸ್ ಅದರಲ್ಲಿ ಆ ಡಕ್ಸ್ ನಾನು ಅದ್ರ ಜಾಸ್ತಿ ವಿವರ ಹೇಳಲಿಕ್ಕೆ ಕಷ್ಟ ಆಗ್ಬೋದು. ಬಟ್ ನಿಮಗೆ ಅಂದ್ರೆ ಸೊ ಯೂಶಲಿ ಅಷ್ಟು ಮಾತ್ರ ಅಲ್ಲ, ಸಣ್ಣ ಪ್ರಾಯದಲ್ಲಿ ನಿಮಗೆ ಬ್ರೆಸ್ಟ್ಗೆ ಸಂಬಂಧಪಟ್ಟ ಕ್ಯಾನ್ಸರ್ಸ್ ಬರುವ ಸಾಧ್ಯತೆ ಕೂಡ ಬಹಳಷ್ಟು ಕಡಿಮೆ ಇರ್ತದೆ. ಸೊ ಯೂಶಲಿ ಮ್ಯಾಮೋಗ್ರಫಿ ಅಂತ ಹೇಳುವಂತ ಟೆಸ್ಟ್ ಅನ್ನು ನಾವು ಸಣ್ಣ ಪ್ರಾಯದಲ್ಲಿ ರೆಕಮೆಂಡ್ ಮಾಡೋದಿಲ್ಲ. ಜನರಲಿ 40 ವರ್ಷಕ್ಕಿಂತ ಜಾಸ್ತಿ, ಹೆಚ್ಚಾಗಿ 50 ವರ್ಷಕ್ಕಿಂತ ಜಾಸ್ತಿ, 2 ವರ್ಷಕ್ಕೆ ಒಂದ್ಸಲ ಮಾಡಿಸಿದ್ರೆ ಒಳ್ಳೇದು ಅಂತ ಮ್ಯಾಮೋಗ್ರಫಿಯ ರೆಕಮೆಂಡೇಶನ್. ಸೊ ಮ್ಯಾಮೋಗ್ರಫಿ ಇಸ್ ಅನ್ ಎಕ್ಸ್ರೇ, ಎದ್ದು ಎಕ್ಸ್ರೇ ತೆಗೆದು ಆ ಎಕ್ಸ್ರೇ ಆಧಾರದ ಮೇಲೆ ರೇಡಿಯೋಲಾಜಿಸ್ಟ್ ಅಂತ ಇರ್ತಾರೆ, ಅಂದರೆ ಅದಕ್ಕೆ ಸಂಬಂಧಪಟ್ಟ ರೇಡಿಯೋಲಾಜಿ ಅಂತ ಹೇಳುವಂಥ ಡಿಪಾರ್ಟ್ಮೆಂಟ್ ಇದು ಇದದು, ಈ ಎಕ್ಸ್ರೇಸ್ ಅಥವಾ ಸಿ ಟಿ ಸ್ಕ್ಯಾನ್ಸ್ ಮಾಡುವಂಥದ್ದು. ಸೊ ರೇಡಿಯೋಲಾಜಿ ಡಾಕ್ಟರ್ಸ್ ಅದರ ನೋಡಿ ಅದರಲ್ಲಿ ಯಾವುದೇ ಥರದಲ್ಲಿ ಡೌಟ್ ಇದ್ದರೆ ಅದರ ಪ್ರಕಾರ ಆ ಡೌಟಿನ ಪ್ರಕಾರ ರಿಪೋರ್ಟ್ ಮಾಡ್ತಾರೆ. ಒಂದು ನಾರ್ಮಲ್ ಇರ್ಬೋದು, ಸ್ಕ್ಯಾನ್ ಅನ್ನು ನಾರ್ಮಲ್ ಅಂತ ರಿಪೋರ್ಟ್ ಮಾಡ್ಬೋದು, ಅಥವಾ ಎಬ್ನಾರ್ಮಲ್ ಲೈಕ್ಲಿ ಬಿನೈನ್ ಅಂತ ರಿಪೋರ್ಟ್ ಮಾಡಿ. ಬಿನೈನ್ ಅಂದರೆ ಬೇಸಿಕಲಿ ತೊಂದರೆ ಉಂಟು ಬಟ್ ಅದು ಕ್ಯಾನ್ಸರ್ ಆಗಿರುವ ಸಾಧ್ಯತೆ ಬಹಳಷ್ಟು ಕಡಿಮೆ ಇರ್ತದೆ ಅಂತ, ಅದೇನೋ ಬಿನೈನ್ ಇರ್ಬೋದು. ಆದರೆ ಅಂಥ ಕೇಸಸ್ಸಲ್ಲಿ ನಾರ್ಮಲ್ ಅಥವಾ ಬಿನೈನ್ ಅಂತ ರಿಪೋರ್ಟ್ ಬಂದರೆ ನಾವು ಯೂಶಲಿ ತಲೆಬಿಸಿ ಮಾಡೋದಿಲ್ಲ, ಅಂದರೆ ಅದು ಅದರ ಬಗ್ಗೆ ಹೆಚ್ಚು ಜಾಸ್ತಿ ವರಿ ಮಾಡಬೇಕಾಗಿ ಬರೋದಿಲ್ಲ. ಕ್ಯಾನ್ಸರಸ್ ಅಂತ ಡೌಟ್ ಬಂದಾಗ ಅಥವಾ ವೆರಿ ವೆರಿ ಲೈಕ್ಲಿ ಕ್ಯಾನ್ಸರಸ್, ಹೈ ಪಾಸಿಬಿಲಿಟಿ ಆಫ್ ಕ್ಯಾನ್ಸರ್ ಅಂತ ಹೇಳುವಂಥಲ್ಲಿ ನಾವು ಫರ್ದರ್ ಟೆಸ್ಟ್ ಮಾಡುವ ಸಾಧ್ಯತೆ ಉಂಟು. ಸೊ ಯೂಶಲಿ ನಾವು ಮ್ಯಾಮೋಗ್ರಫಿ ಎವರೇಜ್ ರಿಸ್ಕ್ ಹೆಂಗಸರಿಗೆ ನೋಡಿದರೆ, ಎವರೇಜ್ ಅಂದರೆ ಫ್ಯಾಮಿಲಿ ಇಷ್ಟು ಇಲ್ಲದೆ ಇರೋರು, ಕುಟುಂಬದಲ್ಲಿ ಯಾರಿಗೂ ಕ್ಯಾನ್ಸರ್ ಇಲ್ಲದೆ ಇದ್ದವರು, ಅಂಥವರಲ್ಲೆಲ್ಲ ನೀವು ಮ್ಯಾಮೋಗ್ರಫಿ 2 ವರ್ಷಕ್ಕೊಂದ್ಸಲದಾಗೆ 50 ವರ್ಷದ ನಂತರ ಮಾಡ್ತಾನೆ ಇರಬೇಕು. 75 ವರ್ಷದ ತನಕ, 75 ವರ್ಷಕ್ಕಿಂತ ಜಾಸ್ತಿ ಯೂಶಲಿ ನಾವು ರೆಕಮೆಂಡ್ ಮಾಡೋದಿಲ್ಲ. ಯಾಕೆಂತ ಹೇಳಿದ್ರೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಸಾಧಾರಣ 80-85 ವರ್ಷ ಇರುವಾಗ, 80-85 ವರ್ಷ ನಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇರುವಾಗ, 70 ವರ್ಷ ಅಥವಾ 75 ವರ್ಷ ನಂತರ ನಾವು ಅದರ ಕಂಟಿನ್ಯೂ ಮಾಡೋದ್ರಲ್ಲಿ ಪ್ರಾಬ್ಲಿ ನಿಮಗೆ ಉಪಯೋಗ ಆಗುತ್ತೆ. ಓಕೆ ಓಕೆ. ಈಗ ಗರ್ಭಕೋಶದಲ್ಲಿ ಉಂಟಾಗುವಂತಹ ಒಂದು ಕ್ಯಾನ್ಸರ್ನ ಸ್ಕ್ರೀನಿಂಗ್ ಮಾಡ್ಲಿಕ್ಕೆ ಸಾಧ್ಯವಾ, ಅದು ಹೇಗೆ ಮಾಡ್ಬೋದು? ಗರ್ಭಕೋಶ ಆ್ಯಕ್ಚುಲಿ ನಾವು ನೋಡಿದರೆ ಹೆಂಗಸರಲ್ಲಿ ಗರ್ಭಕೋಶದ್ದು ಕೆಳಗಿನ ಭಾಗದ್ದು ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ತೇವೆ ನಾವು. ಗರ್ಭಕೋಶದ ಕೆಳಗಿನ ಭಾಗ ಅಂದರೆ ಅದರ ಗರ್ಭಕೋಶದ ಬಾಯಿ ಕೆಳಗಿನ ಬಾಯಿ ಹತ್ರ ಕ್ಯಾನ್ಸರ್ ಬರುವ ಸಾಧ್ಯತೆ ಉಂಟು, ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ತೇವೆ. ಸರ್ವೈಕಲ್ ಕ್ಯಾನ್ಸರ್ ಈಸ್ ವೆರಿ ವೆರಿ ಅಮೆನೇಬಲ್ ಫಾರ್ ಸ್ಕ್ರೀನಿಂಗ್. ಇನ್ ದ ಸೆನ್ಸ್ ನಿಮಗೆ ಅಂದರೆ ಸರ್ವೈಕಲ್ ಕ್ಯಾನ್ಸರ್ ಒಂದು ನಿಮಗೆ
ಬಹಳಷ್ಟು ಕಾಮನ್ ಕ್ಯಾನ್ಸರ್ ಆಗಿತ್ತು. ಈಗಿನ ಕಾಲದಲ್ಲಿ ಕಮ್ಮಿ 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 ಆಗ್ತಾ ಬರ್ತಾ ಉಂಟು. ಈಗಿನ ಅಂದರೆ ಇದು ಸರ್ವೈಕಲ್ ಕ್ಯಾನ್ಸರ್ ಈಗಿನ ಕಾಲದಲ್ಲಿ ಕ್ರಮೇಣ ಕಮ್ಮಿ ಆಗ್ತಾ ಉಂಟು, ಬಿಕಾಸ್ ಅದರ ರಿಸ್ಕ್ ಫ್ಯಾಕ್ಟರ್ಸ್ ಕಮ್ಮಿ ಆಗ್ತಾ ಉಂಟು. ನಾನು ಅದರ ಬಗ್ಗೆ ಜಾಸ್ತಿ ಈಗ ವಾಪಸ್ ಡಿಸ್ಕಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳುವಂಥದ್ರನ್ನು ನಾವು ಸ್ಕ್ರೀನ್ ಮಾಡಿ ಸಾಕಷ್ಟು ಮುಂಚೆ ಕಂಡು ಹುಡುಕೋ ಸಾಧ್ಯತೆ ಉಂಟು. ಇದಕ್ಕೊಂದು ಟೆಸ್ಟ್ ಉಂಟು, ಪ್ಯಾಪ್ಸ್ಮಿಯರ್ ಅಂತ ಹೇಳ್ತೇವೆ ನಾವು. ಪ್ಯಾಪ್ಸ್ಮಿಯರ್ ಅಂದರೆ ಬೇಸಿಕಲಿ ಹೆಂಗಸರ ಆ ಗರ್ಭಕೋಶದ ಕೆಳಗಿನ ಭಾಗವ ಪರೀಕ್ಷೆ ಮಾಡೋದು, ಆ್ಯಂಡ್ ಪರೀಕ್ಷೆ ಮಾಡಿ ಅದರಲ್ಲಿ ಏನಾದರೂ ಅಬ್ನಾರ್ಮಾಲಿಟಿ ಉಂಟಾ ಇಲ್ವಾ ನೋಡೋದು. ಡಾಕ್ಟರ್ ನೋಡ್ತಾರೆ, ನಾರ್ಮಲ್ ಇದ್ದಂತಹ ಪೇಷೆಂಟಲ್ಲಿ ಯೂಶಲಿ ಪ್ಯಾಪ್ಸ್ಮಿಯರ್ ಅಂತ ತೆಗೆಯೋದು. ಪ್ಯಾಪ್ಸ್ಮಿಯರ್ ಅಂದರೆ ಬೇಸಿಕಲಿ ಒಂದು ಆ ಗರ್ಭಕೋಶದ ಒಂದು ಸಣ್ಣ ಅಂಶ, ಜಸ್ಟ್ ಸಿಂಪಲ್ ಟೆಸ್ಟ್. ಅದರಲ್ಲಿ ಏನು ದೊಡ್ಡ ಎಂತ ಇದಂತ ಇಲ್ಲ, ಎನಸ್ಸಿಸೆ ಬೇಕಾಗೋದಿಲ್ಲ, ಎಂಥ ದೊಡ್ಡ ಇನ್ವೆಸಿವ್ ಪ್ರೊಸೀಜರ್ ಅಲ್ಲ, ರಿಸ್ಕ್ ಕೂಡ ಬಹಳಷ್ಟು ಮಿನಿಮಮ್, ಅದರಲ್ಲಿ ಏನು ತೊಂದರೆ ಕೂಡ ಆಗೋದಿಲ್ಲ. ಸೊ ಪ್ಯಾಪ್ಸ್ಮಿಯರ್ ಮಾಡಿ ನೋಡ್ತಾರೆ. ಪ್ಯಾಪ್ಸ್ಮಿಯರನ್ನು ಟೆಸ್ಟ್ ಮಾಡಿ ನೋಡುವಾಗ ಅದರಲ್ಲಿ ಅವರು ರಿಪೋರ್ಟ್ ಮಾಡೋ ಸಾಧ್ಯತೆ ಉಂಟು, ಅಂದರೆ ನಾರ್ಮಲ್ ಅಂತ ರಿಪೋರ್ಟ್ ಮಾಡೋ ಸಾಧ್ಯತೆ ಉಂಟು, ಅಥವಾ ಲೋ ರಿಸ್ಕ್, ಅಥವಾ ಇನ್ಫೆಕ್ಷನ್ ಅಂತ ರಿಪೋರ್ಟ್ ಮಾಡೋ ಸಾಧ್ಯತೆ ಉಂಟು, ಅಥವಾ ಕ್ಯಾನ್ಸರ್ ಆಗಿರುವ ಸಾಧ್ಯತೆ ಇರಬಹುದಾ, ಅಥವಾ ಕ್ಲಿಯರ್ ಆಗಿ ಕ್ಯಾನ್ಸರ್ ಉಂಟಾ ಅಂತ ಹೇಳುವ ರಿಪೋರ್ಟ್ಸ್, ಬೇರೆ ಬೇರೆ ನಾನಾ ಥರದಲ್ಲಿ ರಿಪೋರ್ಟ್ ಬರುವ ಸಾಧ್ಯತೆ ಉಂಟು ಪ್ಯಾಪ್ಸ್ಮಿಯರಲ್ಲಿ. ಓಕೆ ಓಕೆ. ಈಗ ಒಂದು ಕ್ಯಾನ್ಸರ್ ಬಾರದೇ ಇರುವ ಹಾಗೆ ಅಥವಾ ಅದನ್ನು ಕಡಿಮೆ ಅಂದರೆ ಬರುವುದನ್ನು ತಡೆಯುವಂಥದ್ದು ಏನಾದರೂ ಕ್ರಮಗಳಿದೆಯಾ ಅಂತ? ಕ್ಯಾನ್ಸರ್ ಬಾರದ ಹಾಗೆ ನಿಮಗೆ ಅಂದರೆ ಈಗ ಸಿ, ನಾವು ಇದರಲ್ಲಿ ಎರಡು ಲೆವೆಲಲ್ಲಿ ನಾವು ಮಾತಾಡ್ತೇವೆ. ಒಂದು ಪ್ರೈಮರಿ ಪ್ರಿವೆನ್ಷನ್ ಮತ್ತು ಇನ್ನೊಂದು ಸೆಕೆಂಡ್ರಿ ಪ್ರಿವೆನ್ಷನ್. ಅಂದರೆ ಆಸ್ ಎ ನೀವು ಅಂದರೆ ಆಸ್ ಎ ಕಮ್ಯುನಿಟಿ ನೀವು ನೋಡಿದರೆ ಪ್ರೈಮರಿ ಪ್ರಿವೆನ್ಷನ್ ಅಂದರೆ ನಾವು ಯಾವುದೇ ಥರದ ಕಾಯಿಲೆ ಬರುವ ಸಾಧ್ಯತೆ ಕಮ್ಮಿ ಮಾಡೋದು. ಸೆಕೆಂಡ್ರಿ ಪ್ರಿವೆನ್ಷನ್ ಅಂತ ಹೇಳಿದ್ರೆ ಬೇಸಿಕಲಿ ಬಂದ ಕಾಯಿಲೆ ಸಣ್ಣ ಇರುವಾಗಲೇ ಹುಡುಕುವಂತ. ಸೆಕೆಂಡ್ರಿ ಸ್ಕ್ರೀನಿಂಗ್ ಅಂತ ಹೇಳುವಂಥದ್ದು ಸೆಕೆಂಡ್ರಿ ಪ್ರಿವೆನ್ಷನ್. ಸೆಕೆಂಡ್ರಿ ಅಂದರೆ ಕಾಯಿಲೆ ಬಂದಿದೆ, ಬಟ್ ನಾವು ಸಣ್ಣ ಥರದಲ್ಲಿ ಕಾಯಿಲೆ ಕಂಡು ಹುಡುಕಿದ್ರೆ ಒಳ್ಳೆ ಥರದಲ್ಲಿ ಟ್ರೀಟ್ಮೆಂಟ್ ಮಾಡ್ಬೋದು ಅಂತ ಹೇಳುವ ಕಾನ್ಸೆಪ್ಟ್ ಸೆಕೆಂಡ್ರಿ ಪ್ರಿವೆನ್ಷನ್. ಪ್ರೈಮರಿ ಈಸ್ ಎ ಮಚ್ ಮೋರ್ ಬೆಟರ್ ವೇ ಆಫ್ ಪ್ರಿವೆನ್ಷನ್. ಈಗ ಕೆಲವು ನೀವು ನೋಡಿದರೆ ರಿಸ್ಕ್ ಫ್ಯಾಕ್ಟರ್ಸ್ ಎಲ್ಲ ಈಗ ಸ್ಮೋಕರ್ಸ್ಗೆ, ಪ್ರತಿ ಸ್ಮೋಕರ್ಗೆ ಕ್ಯಾನ್ಸರ್ ಬರ್ತದೆ ಅಂತ ಏನಿಲ್ಲ, ಹೇಳಲಿಕ್ಕಾಗೋದಿಲ್ಲ. ಎಕ್ಸಾಕ್ಟ್ಲಿ. ನಾನ್ ಸ್ಮೋಕರ್ಗೆ ಕ್ಯಾನ್ಸರ್ ಬರುವ ಸಾಧ್ಯತೆ ಉಂಟು. ಈಗ ನಾನ್ ಸ್ಮೋಕರ್, ಐ ಹ್ಯಾವ್ ನೆವರ್ ಸ್ಮೋಕ್ಡ್ ಇನ್ ಮೈ ಲೈಫ್, ಬಟ್ ಅಷ್ಟು ಹೇಳಿ ನನಗೆ ಕ್ಯಾನ್ಸರ್ ಬರುವ ಸಾಧ್ಯತೆ ಉಂಟು ಖಂಡಿತ. ಇನ್ನೊಬ್ರು 30-40 ವರ್ಷ ಸ್ಮೋಕ್ ಮಾಡಿರ್ಬೋದು, ಬಟ್ ಅವ್ರಿಗೆ ಯಾವ ಕ್ಯಾನ್ಸರ್ ಕೂಡ ಬರದಿರೋ ಸಾಧ್ಯತೆ ಇದೆ. ಓಕೆ. ಸೊ ಇಟ್ ಇಸ್ ನಾಟ್ ದಟ್ ನೀವು ಸ್ಮೋಕ್ ಮಾಡಿದ್ರೆ ಖಂಡಿತ ಕ್ಯಾನ್ಸರ್ ಬರ್ತದೆ, ಸ್ಮೋಕ್ ಮಾಡಿದ್ರೆ ಖಂಡಿತ ಕ್ಯಾನ್ಸರ್ ಬರೋದಿಲ್ಲ ಅಂತ. ಬಟ್ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇರ್ತದೆ. ಎಸ್ ಎಸ್. ನೀವು ಕ್ಯಾನ್ಸರ್ ಪೇಷಂಟ್ಸ್ ಅನ್ನು ನೋಡಿ, ಶ್ವಾಸಕೋಶದ ಕ್ಯಾನ್ಸರ್ ಪೇಷಂಟ್ಸ್ ಅನ್ನು ನೋಡಿ. ಶ್ವಾಸಕೋಶದ ಕ್ಯಾನ್ಸರ್ ಪೇಷಂಟ್ಸ್ ಅಲ್ಲಿ ಸಾಧಾರಣ 20 ಶ್ವಾಸಕೋಶದ ಕ್ಯಾನ್ಸರ್ಸ್ ಅಲ್ಲಿ 18-19 ಜನರು ಸ್ಮೋಕರ್ಸ್. ಸ್ಮೋಕರ್ಸ್ ಎಕ್ಸಾಕ್ಟ್ಲಿ, ಹೆಚ್ಚಿನವರು ಸ್ಮೋಕರ್ಸ್. ಸೊ ಆ ಕಾರಣಕ್ಕೆ ಬೇಕಾಗಿ ಸ್ಮೋಕಿಂಗ್ ಇಸ್ ಎ ವೆರಿ ವೆರಿ ಮೇಜರ್ ರಿಸ್ಕ್ ಫ್ಯಾಕ್ಟರ್. ಸೊ ನನ್ನ ಕಡೆಯಿಂದ ನಾನು ಹೇಳಬೇಕಿದ್ರೆ ಪ್ರೈಮರಿ ಪ್ರಿವೆನ್ಷನ್ ಇಸ್ ಬೇಸಿಕಲಿ ಅವಾಯ್ಡ್ ಈ ಎಡಿಕ್ಷನ್ಸ್, ಸ್ಮೋಕಿಂಗ್, ಆಲ್ಕೋಹಾಲ್ ಕನ್ಸಂಪ್ಷನ್, ಅಂದರೆ ಇಮ್ಮಾಡರೇಟ್ ಆಲ್ಕೋಹಾಲ್ ಕನ್ಸಂಪ್ಷನ್. ನೀವು ಬಹಳಷ್ಟು ಜಾಸ್ತಿ ಕುಡಿಯೋ ಅಭ್ಯಾಸ ಇದ್ದರೆ ಒಳ್ಳೆಯದಲ್ಲ, ಅಂದರೆ ಅದರಿಂದಾಗಿ ನಿಮಗೆ ಕ್ಯಾನ್ಸರ್ ಬರುವ ಸಾಧ್ಯತೆ ಜಾಸ್ತಿ. ಇಷ್ಟು ಮಾತ್ರ ಅಲ್ಲ, ನಿಮಗೆ ಒಳ್ಳೆ ಥರದ ಅಂದರೆ ಡಯಟ್ರಿ ಹ್ಯಾಬಿಟ್, ಅಂದರೆ ಉದಾಹರಣೆಗೆ ನಾನು ತರಕಾರಿ, ಸೊಪ್ಪು, ಹಣ್ಣೆಲ್ಲ ಇಂಥದ್ದೆಲ್ಲ ಜಾಸ್ತಿ ತೆಕ್ಕೊಂಡ್ರೆ, ಆಕ್ಟಿವ್, ಫಿಸಿಕಲಿ ಆಕ್ಟಿವ್ ಇದ್ದರೆ ನಿಮಗೆ ಕಾಯಿಲೆ ಬರುವ ಸಾಧ್ಯತೆ ಕಮ್ಮಿ ಮಾಡ್ಬೋದು. ಸೊ ರಿಸ್ಕ್ ಫ್ಯಾಕ್ಟರ್ ಅನ್ನು ನೀವು ಕ್ಯಾನ್ಸರ್ ಅನ್ನು ಪ್ರಿವೆಂಟ್ ಅಂತ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಬಟ್ ರಿಡ್ಯೂಸ್ ಮಾಡ್ಲಿಕ್ಕೆ ಬರುವ ಸಾಧ್ಯತೆಯನ್ನು ಕಮ್ಮಿ ಮಾಡ್ಬೋದು. ಎಸ್, ಒಂದು ಕ್ಯಾನ್ಸರ್ನ ಸ್ಕ್ರೀನಿಂಗ್ ಹೇಗೆ ಮಾಡುವಂಥದ್ದು, ಅದರ ಜೊತೆಗೆ ಯಾವ್ಯಾವ ರೀತಿಯಾಗಿ ಸ್ಕ್ರೀನಿಂಗನ್ನು ಮಾಡಲಾಗ್ತದೆ, ಇದರ ಖರ್ಚು ವೆಚ್ಚಗಳು ಎಷ್ಟಿರ್ಬೋದು, ಇದೆಲ್ಲದರ ಬಗ್ಗೆ ನಮಗೆ ಸಂಪೂರ್ಣವಾದಂಥ ಮಾಹಿತಿಗಳನ್ನು ನೀಡಿದ್ದೀರಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದು ಇವತ್ತಿನ ಆರೋಗ್ಯ ಚಿಂತನಾ ಕಾರ್ಯಕ್ರಮ. ಮುಂದಿನ ವಾರ ಮತ್ತೊಬ್ಬ ಅತಿಥಿಗಳ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತಾನೆ. ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೀವು ನೋಡ್ತಾರೆ ಡೈಜಿವರ್ಲ್ಡ್ 24/7. ನಮಸ್ಕಾರ.